ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಾಯಿರಾಮ್. ಓಕೆ ವೀಕ್ಷಕರು, ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ. ವಿಶೇಷವಾಗಿ ಎಲ್ಲ ಲಗ್ನದವರು ಕೂಡ 10-20-29 ಏಜ್ ಸಿರೀಸ್ ಯಾವ ರೀತಿ ವರ್ಕ್ ಆಗುತ್ತೆ ಅದರ ಬಗ್ಗೆ ಮಾತಾಡಿದ್ದೀನಿ, ಅದನ್ನು ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತೇನೆ. ಸೊ ನಾನು ಧನುರ್ಲಗ್ನ ಧನು ರಾಶಿಯವರಿಗೆ ಹೇಳಿದ್ದೇನೆ. ಸೊ ವಿಶೇಷವಾಗಿ ಅವರಿಗೆ ಹಣಕಾಸಿನ ವಿಚಾರ ಮತ್ತು ತಂದೆಯ ಕುಟುಂಬದ ವಿಚಾರ ಎಲ್ಲ ಸ್ವಲ್ಪ ಸಮಸ್ಯೆಗಳಾಗುತ್ತೆ ಅಂತ ನಿನ್ನೆ ಹೇಳಿದ್ದೇನೆ ನಿಮಗೆ. ಸೊ ಹಾರ್ಡ್ ವರ್ಕ್ ಮಾಡಬೇಕಾದಂಥ ಅನಿವಾರ್ಯತೆ ಉಂಟು. ಹಣಕಾಸಿಗೆ ಬೇಕಾಗಿ ತುಂಬಾ ಹಾರ್ಡ್ ವರ್ಕ್ ಮಾಡಬೇಕಾದೀತು, ಅಥವಾ ಅವರು ಹಾರ್ಡ್ ವರ್ಕ್ ಅಂತೂ ಮಾಡ್ತಾರೆ ಹಣಕಾಸಿಗೆ. ಓಕೆ, ಸೊ ಪರಿಹಾರ ಕೂಡ ಹೇಳಿಕೊಟ್ಟಿದ್ದೇನೆ ನಾನು. ಏನು ಒಂದು ಗುರುವಾರ ದಿವಸ ಹಳದಿ ಬಟ್ಟೆಯಲ್ಲಿ 300 ಗ್ರಾಮ್ ಕಡಲೆಯನ್ನು ಹಾಕಿ ಅದನ್ನು ಕಟ್ಟಿ ನೀರಲ್ಲಿ ಹಾಕಬೇಕು, ಅಥವಾ ದೇವಸ್ಥಾನದಲ್ಲಿ ಇಟ್ಟು ಬರಬೇಕು, ಅಥವಾ ಯಾರಿಗಾದರೂ ದಾನ ಮಾಡಬೇಕು. ಸೊ ಇದನ್ನು ಮಾಡಿದಾಗ ಧನುರ್ಲಗ್ನದವರಿಗೆ ಅದೇನು ತಂದೆಯ ಕುಟುಂಬದಿಂದ ಸಮಸ್ಯೆ ಇದೆ, ಅಥವಾ ಅವರ ವರ್ಕ್ ಪ್ಲೇಸಲ್ಲಿ ಸಮಸ್ಯೆ ಇದೆ, ಅಥವಾ ಅವರ ಒಂದು ಫೈನಾನ್ಷಿಯಲ್ ರಿಲೇಟೆಡ್ ಸಮಸ್ಯೆ ಇದೆ, ಈ ಸಮಸ್ಯೆ ಎಲ್ಲ ನಿವಾರಣೆ ಆಗುವ ಸಾಧ್ಯತೆಗಳು ತೀರಾ ಜಾಸ್ತಿ. ಅಂದರೆ ತುಂಬ ಚೆನ್ನಾಗಿದ್ದು ವರ್ಕ್ ಆಗುತ್ತೆ. ಸೊ ಅದನ್ನು ಮಾಡ್ಬೋದು. ಹಾಂ, ಒಂದು ವೇಳೆ ಹೀಗೆ ಕೂಡ ಮಾಡಿ, ಈಗ 20-29 ಧನುರ್ಲಗ್ನದವರು ಇದನ್ನಂತೂ ಮಾಡ್ಬೋದು. ಧನುರ್ಲಗ್ನ ಧನುರಾಶಿಯವರು ಒಂದು ವೇಳೆ ನಿಮಗೆ ಫೈನಾನ್ಷಿಯಲಿ ನಿಜವಾಗಿಯೂ ತೊಂದರೆ ಆಗ್ತಾ ಉಂಟು, ಅಬ್ಸ್ಟಕಲ್ಸ್ ಈಗ ಕೂಡ ಬರ್ತಾ ಇದೆ ಅಂದಾಗ, ಡೆಫಿನೆಟಾಗಿ ನಾನು ಹೇಳಿದಾಗ ಈ ಒಂದು ಸಣ್ಣ ರೆಮಿಡಿಯನ್ನು ಮಾಡಿ ನೋಡಿದಾಗ ಫೈನಾನ್ಷಿಯಲಿ ಗ್ರೋತ್ ಆಗುವ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ. ಅಂತ ತುಂಬ ಚೆನ್ನಾಗಿದ್ದು ವರ್ಕ್ ಅಲ್ಲಿಗೆ ಸ್ಟಾರ್ಟ್ ಆಗಿದೆ. ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಯಾವ ರೀತಿಯೆಲ್ಲ ನಿಮಗೆ ರಿಸಲ್ಟ್ ಬರುತ್ತೆ. ರೈಟ್ ತಾನೆ? ಓಕೆನಾ? ನೆಕ್ಸ್ಟ್ ಬಂದ್ಬೇಡ ನಮ್ಮ ಮಕರ ರಾಶಿ ಮಕರ ಲಗ್ನದವ್ರಿಗೆ. ರೈಟ್ ತಾನೆ? ಓಕೆ, ಮಕರ ರಾಶಿ ಮಕರ ಲಗ್ನಕ್ಕೆ ಇದು ಮೊದಲೇ ಗುರುವಿನ ಶಾಪ ಇರುವಂತಹ ಜಾತಕ ಅದು. ಸೊ ಗುರುವಿನ ಶಾಪ ಅಂತೂ ಇದ್ದೇ ಇರ್ತದೆ, ಸುಲಭ ಅಂತೂ ಖಂಡಿತ ಅಲ್ಲ. ನೀವು ಯಾರೋ ಗುರುಗಳನ್ನು ಅಥವಾ ಯಾರಾದರೂ ತುಂಬ ಕಲಿತವರನ್ನು ಯಾರಿಗಾದರೂ ಇನ್ಸಲ್ಟ್ ಮಾಡಿರ್ತೀರಾ, ಕಿರಿಕಿರಿ ಮಾಡಿ ಒಂದು ಜನ್ಮದಲ್ಲಿ, ರೈಟ್ ತಾನೆ? ಅದಕ್ಕೆ ನಿಮ್ಮ ಮಕರ ಲಗ್ನದಲ್ಲಿ ಜನನ ಆಗಿರ್ತಾರೆ. ರೈಟ್ ತಾನೆ? ಈ ಜನ್ಮದಲ್ಲಿ ಕೂಡ ಅದನ್ನೇ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಮತ್ತಷ್ಟು ಕೆಳಗೆ ಬೀಳುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಅಂತ ತುಂಬ ಸುಲಭ ಅಂತೂ ಖಂಡಿತ ಅಲ್ಲ. ಮಾತಾಡ್ತೀನಿ ಮಕರ ಲಗ್ನ ಮಕರ ರಾಶಿಯವ್ರ ಬಗ್ಗೆ. ಅದಕ್ಕಿಂತ ಮುಂಚೆ ನಾವೇನು ಮಾಡೋಣ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡ್ಬಿಡೋಣ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಗುರುಜಿ. ಯಾರು ಮಾತಾಡ್ತಿದ್ರ? ಮೇಲಿಂದ ಬಾಂಬೆಯಿಂದ. ಓಕೆ, ಮಗಳ ವಿಷಯದಲ್ಲಿ ಕೇಳಿದ್ದೀನಿ. ಅಮ್ಮ, ಬಾಂಬೆಯಿಂದ ಯಾರು ಮಾತಾಡ್ತಿದ್ದೀರಮ್ಮ, ಹೇಳಿಮ್ಮ. ಶಾಂತ. ಓಕೆ, ಮಗಳ ಹೆಸರು ಹುಟ್ಟಿದ ದಿನಾಂಕ ಹೇಳಿ ತಾಯಿ. ಪ್ರಿಯಾ. 6/10/1996 ಬೆಳಿಗ್ಗೆ 6 ಗಂಟೆ. ಹುಟ್ಟಿದ್ದೆಲ್ಲಿಮ್ಮ? ಉಡುಪಿ ಮೂಳೂರು. ಓಕೆ ಓಕೆ, ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಜಾತಕ ನಮ್ಮ. ಹೌದೌದು. ಓಕೆ, ಏನು ತಿಳ್ಕೊಬೇಕು ಹೇಳಿಬಿಡಿ. ಮದುವೆ ವಿಷಯ. ಓಕೆ, ಮದುವೆಗೆ ಏನು ಪ್ರಯತ್ನ ಮಾಡಿದ್ದೀರಮ್ಮ? ಪ್ರಯತ್ನ ಮಾಡ್ತಿದ್ದೇವೆ, ಆಗೋದಿಲ್ಲ. ಓಕೆ, ಈ ಜಾತಕಕ್ಕೆ ಮದುವೆ ಸ್ವಲ್ಪ ಡಿಲೇ ಅಂತಲ್ಲ ಇಂಡಿಕೇಶನ್ ಉಂಟಲ್ಲಮ್ಮ, ಯಾಕೆ ಅವಸರ ಮಾಡಲಿಕ್ಕೆ ಹೋಗಬಾರ್ದಲ್ವಾ? ಸ್ವಲ್ಪ ಸುಮ್ಮನೆ ಇರಬೇಕು ಈಗ ಸದ್ಯದ ಮಟ್ಟಿಗೆ. ಯಾಕಂದರೆ ಅವ್ರಿಗೆ 2023 ಕಂಪ್ಲೀಟ್ ಆದ ನಂತರ ಮದುವೆ ಅಂತ ಇಂಡಿಕೇಶನ್ ಉಂಟಮ್ಮ, ಅದಕ್ಕಿಂತ ಮುಂಚೆ ಮಾಡಲಿಕ್ಕೆ ಹೋಗಬಾರ್ದು. ಯಾಕಂದರೆ ಬುಧ ದಶೆ ನಡೀತಾ ಉಂಟು ಅವ್ರಿಗೆ, ಬುಧ ದಶೆ ಪರವಾಗಿಲ್ಲ ಅವ್ರಿಗೆ, ತಕ್ಕ ಮಟ್ಟಿಗೆ ಒಳ್ಳೆ ರಿಸಲ್ಟ್ ಕೊಡ್ತಾನೆ ಅಂತ. ಬಟ್ ಬುಧ ದಶೆ ಬಂದು ಬುಧ ಬಂದು ಆತ ದಶಮಾಧಿಪತಿ. ಓಕೆ, ತೊ ಅವ್ರಿಗೆ ಕೆಲಸ ಕೊಡಿಸ್ತಾನೆ ಅಂತ, ಪರವಾಗಿಲ್ಲ ಕೆಲಸ ಚೆನ್ನಾಗಿರುತ್ತೆ. ಬಟ್ ಮದುವೆ ವಿಚಾರದಲ್ಲಿ ಹೋದಾಗ ಏನಾಗುತ್ತೆ, ಅಲ್ಲಿ ಬುಧನಲ್ಲಿ ರಾಹು ನಡೀತಾ ಇದ್ದಾನೆ. ಸೊ ಒಳ್ಳೆ ರಿಸಲ್ಟ್ ಬರುವುದಿಲ್ಲ ಅಂತ ಒಂದು ಇಂಡಿಕೇಷನ್ ಇದೆ. ಅದಕ್ಕೋಸ್ಕರ ಈಗ ಬೇಡ, ಯಾವಾಗ ಗುರು ಬರ್ತಾನಲ್ಲೋ, ಗುರು ಬರ್ತಾನೆ ಅಂದರೆ 2013 ಮುಗಿದ ನಂತರ ಗುರು ಬರ್ತಾನೆ. ಗುರು ಬಂದಾಗ ಆತ 2026 ಗುರು ಇರ್ತಾನೆ, ಆ ಮೂಮೆಂಟಲ್ಲಿ ಮದುವೆ ಆಗುತ್ತಮ್ಮ, ಅದೇ ಮೂಮೆಂಟಲ್ಲಿ ಮದುವೆ ಮಾಡಬೇಕಮ್ಮ. ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, 100% ಅಲ್ಲಿನೇ ಮದುವೆ ಆಗ. ಅದಕ್ಕಿಂತ ಮುಂಚೆ ಮದುವೆ ಆದರೆ ಕೂಡ ಅದು ಸಮಸ್ಯೆಗೊಳಗಾಗಬಹುದು ಅಂತ ಇಂಡಿಕೇಷನ್ ಉಂಟಮ್ಮ. ಬಿ ಕೇರ್ಫುಲ್, ತುಂಬ ಕೇರ್ಫುಲ್ ಆಗಿರಿ, ಬೇರೆ ಏನು ಬೇಕಾಗಿಲ್ಲ ತಾಯಿ. ರೈಟಾ? ಓಕೆನಾ? ಹಾಂ, ಚಾನ್ಸ್ ಉಂಟು, ಬರ್ತದೆ. ಸ್ಟ್ರಗಲ್ ಉಂಟಮ್ಮ ಅಷ್ಟೇ, ಆ ಸ್ಟ್ರಗಲ್ ಮಾಡಬೇಕಾಗುತ್ತೆ, ಸ್ಟ್ರಗಲ್ ಮಾಡಿದ ನಂತರ ಹೋಗಬೇಕಾಗುತ್ತೆ. ಸ್ಟ್ರಗಲ್ ಅಂದರೆ ನೋಡಿ, ಅವ್ರಿಗೇನು ಈಗ ಅವರೊಂದು ಏನು ಹೇಳ್ತಾರೆ, ಅವರೊಂದು ಕಾರ್ಯಕ್ಷೇತ್ರದ ವಿಚಾರ. ಓಕೆ, ಕಾರ್ಯಕ್ಷೇತ್ರ ವಿಚಾರ ಪರವಾಗಿಲ್ಲ, ತಕ್ಕ ಮಟ್ಟಿಗೆ ಓಕೆ. ಅವರ ಕಾರ್ಯಕ್ಷೇತ್ರ ಹೇಗಿರುತ್ತೆ ಅಂದರೆ ಬಾರಿಗೂ ಬದಲಾವಣೆಗಳು ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಆನಂತರ ಕಾರ್ಯಕ್ಷೇತ್ರದಲ್ಲಿ ಸ್ಯಾಲ್ರಿಗೆ ಸಂಬಂಧಗಳ ವಿಚಾರದಲ್ಲಿ ಅಸಮಾಧಾನ ಇರುತ್ತೆ ಅಂತ ಇಂಡಿಕೇಷನ್ ಉಂಟಮ್ಮ. ಗೊತ್ತಾಯ್ತಾ? ಮಗಳಿಗೆ ಕೇಳಿ ನೋಡಿ, ಅವ್ರಿಗೇನು ಸ್ಯಾಲ್ರಿ ಬರುತ್ತೆ ಅದರಲ್ಲಿ ಅವರಿಗೆ ಸಮಾಧಾನ ಇರುವುದಿಲ್ಲ ಅಂತ ಇಂಡಿಕೇಷನ್. ಅದಕ್ಕೆ ಬೇರೆ ಬೇರೆ ಜಾಬನ್ನು ಅವ್ರು ಹುಡುಕ್ತಾ ಇರ್ತಾರೆ ಅಂತ ಕೂಡ ಇಂಡಿಕೇಷನ್ ಉಂಟು. ಈಗೇನಾಗುತ್ತೆ, ಈಗ ರಾಹು ಬಂದಿರೋದ್ರಿಂದ ವಿದೇಶಕ್ಕೆ ಹೋಗೋ ಯೋಗ ಅಂತೂ ಕ್ರಿಯೇಟ್ ಮಾಡ್ತಾನೆ, ಇಲ್ಲ ಅಂತ ಏನಿಲ್ಲ. ಅದಕ್ಕೆ ಸಮಯ ಸಂದರ್ಭ ತಕ್ಕ ಮಟ್ಟಿಗೆ ಕೂಡ್ತಾ ಬಂದಾಗ ಅದನ್ನು ನೀವು ಮಾಡಲಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅಷ್ಟೊಂದು ಮಾಡಿ, ಒಳ್ಳೆದಾಗಲಿ ತಾಯಿ. ರೈಟಾ? ಸರಿ, ಒಳ್ಳೆದಾಗಲಿ. ಮಗ ಬನ್ನಿ, ಕರೆ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು.
ಓಕೆ ಬಂದ್ಬಿಡೋಣ. ಸೊ ನಮ್ಮ ಮಕರ ರಾಶಿ ಮಕರ ಲಗ್ನ ಮೊದಲು ಹೇಳಿದ್ದೇನೆ, ಮಕರ ರಾಶಿ ಮಕರ ಲಗ್ನದವ್ರಿಗೆ ವಿಶೇಷ ರೀತಿಯಲ್ಲಿ ಗುರುವಿನ ಶಾಪ ಇರೋ ಜಾತಕ. ಈ ಮೂಮೆಂಟಲ್ಲಿ ಕೂಡ ಯಾರಾದರೂ ಗುರುಗಳ ಥರ ಇರ್ತಾರೆ, ಗುರು ಇರ್ತಾರೆ ಅಥವಾ ಯಾರು ಇರ್ತಾರೆ ಅಥವಾ ನಿಮಗೆ ಕಲಿಸಿದ ಗುರುಗಳಿರ್ತಾರೆ, ದಯವಿಟ್ಟು ಅವರಿಗೆಲ್ಲ ನಿಂದನೆ ಮಾಡಲಿಕ್ಕೆ ಹೋಗೋದಾಗಲಿ, ಅವರ ವಿಚಾರದಲ್ಲಿ ತಗಾದೆ ತೆಗೆಯುವುದಾಗಲಿ, ಅವರ ವಿಚಾರದಲ್ಲಿ ಗಾಸಿಪ್ ಮಾಡೋದಾಗಲಿ ದಯವಿಟ್ಟು ಮಾಡಬೇಡಿ. ನೀವೆಲ್ಲ ಇದರಲ್ಲಿ ಬಹಳ ಜಾಗೃತರಾಗಿರಬೇಕು ಮಕರ ಲಗ್ನದವರು ಅಥವಾ ಮಕರ ರಾಶಿಯವರು, ಇಲ್ಲಾಂದರೆ ನಿಮಗೆ ಗ್ರೋತೇ ಬರಲಿಕ್ಕೆ ಬಿಡುವುದಿಲ್ಲಲ್ವ. ಗ್ರೋತೇ ಇರುವುದಿಲ್ಲ, ನೀವೇನು ಬೇಕಾದರೂ ಮಾಡಿ ಗ್ರೋತೇ ಬರಲ್ಲ, ಏನು ಮಾಡ್ತೀರಾ ಈಗ, ರೈಟಾ? ಅದಕ್ಕೋಸ್ಕರ ಆ ಸ್ಥಾನಮಾನದಲ್ಲಿರುವವರಿಗೆ ಅವರಿಗೆ ಮರ್ಯಾದೆಯನ್ನು ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು. ಅಥವಾ ನಿಮಗೆ ಕಲಿಸಿದ ಗುರುಗಳಿಗೆ ಮರ್ಯಾದೆ ಕೊಡಬೇಕು, ಕಲಿಸಿದ ಗುರುಗಳ ಫೀಟ್ ಟಚ್ ಮಾಡಿ ಆಶೀರ್ವಾದನ ಪಡ್ಕೊಳ್ಬೇಕಾದ ಅನಿವಾರ್ಯತೆ ಉಂಟು. ಅಷ್ಟು ಮಾಡಿದಾಗ ಮಕರ ಲಗ್ನದ ಲೈಫ್ ಏನುಂಟು ಅದು ಏಳಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗೋದಿಲ್ಲ. ಅಂದರೆ 35ನೇ ವಯಸ್ಸಿನವರಿಗೆ ಹೇಗೂ ತೊಂದರೆ ಇದ್ದೇ ಇರ್ತದೆ, ವಿಷಯ ಬೇರೆ. ಆ ನಂತರದ ದಿನ ಕೂಡ ನಿಮಗೆ ತೊಂದರೆ ಆಗಬೇಕಾದ್ರೆ ಮತ್ತೆ ಗುರುವಿಗೆ ಇನ್ಸಲ್ಟೇ ಮಾಡಬೇಕು ನೀವು, ರೈಟ್ ತಾನೇ? ಹಾಗಾದರೆ ತೊಂದರೆ ಬರಬಾರ್ದಂದ್ರೆ ಗುರುವಿಗೆ ಇನ್ಸಲ್ಟ್ ಮಾಡೋದನ್ನು ನೀವು ಬಂದ್ ಮಾಡಬೇಕಾಗುತ್ತೆ ಡೆಫಿನೆಟ್ ಆಗಿ. ಓಕೆ, ಇಲ್ಲಾಂದರೆ ಅವರ ಬಗ್ಗೆ ಗಾಸಿಪ್ ಏನಾದರೂ ಮಾಡಲಿಕ್ಕೆ ಹೋದರೆ ಡೆಫಿನೆಟ್ ಆಗಿ ಪ್ರಾಬ್ಲಮ್ ಅಂತೂ ಕ್ರಿಯೇಟ್ ಆಗಿಯೇ ಆಗ್ತದೆ. ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಓಕೆ, ಅರ್ಥ ಆಯಿತು. ನೆಕ್ಸ್ಟ್, ಇವರಿಗೆ 20-29ನೇ ಒಂದು ಸೀರೀಸ್ ಏನು ಅದು ಹೇಗಪ್ಪ ವರ್ಕ್ ಆಗುತ್ತೆ? 20-29ನ ಸೀರೀಸ್, 20-29ರ ಒಂದು ವಯಸ್ಸು ಹೇಗೆ ವರ್ಕ್ ಆಗುತ್ತೆ ಅಲ್ವಾ, ಅಥವಾ ಅಲ್ಲಿ ಯಾವ ರಿಸಲ್ಟ್ ಬರುತ್ತೆ ಅದು ಬರಲ್ಲ, ಏನಾಗುತ್ತೆ ಅಲ್ವಾ, ಅದರ ಬಗ್ಗೆ ಖಂಡಿತ ಮಾತಾಡ್ತೀನಿ. ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ, ಹಲೋ ಗುರುಜಿ, ನಮಸ್ತೆ. ನಮಸ್ತೆ, ನಾನು ಜ್ಯೋತಿ ಅಂತ ಗುರುಜಿ, ಮಂಗಳೂರಿಂದ. ಸರಿ, ಓಕೆ. ನಂದು ಡೇಟ್ ಆಫ್ ಬರ್ತ್ 9/11/1988. ರಾತ್ರಿ 11:40 ನಂತರ ಗುರುಜಿ. ಓಕೆ, ನನಗೆ ಅಂದ್ರೆ ನೀವು ಹೋದ ಸಲ ಫೋನ್ ಮಾಡುವ ಒಂದು ಕೆಲಸ ಸಿಗ್ತದೆ ನಿಮ್ಗೆ ಅಂತ ಹೇಳಿದ್ರು ಗುರುಜಿ. ಅದು ನೀವು ಹೇಳಿದ 2 ವಾರದಿಂದ ನನಗೆ ಕೆಲಸ ಸಿಕ್ಕಿದೆ ಗುರುಜಿ, ಆರೋಗ್ಯ ಇಲಾಖೆ. ತುಂಬಾ ಧನ್ಯವಾದ ನಿಮ್ಗೆ. ಓಕೆ, ನೀವು ಹೇಳಿದಾಗ ಏನಾಗಿದೆ ಗುರುಜಿ ನಮಗೆ? ಆಯ್ತಮ್ಮ, ಗುರುಜಿ. ಓಕೆ ಅಮ್ಮ, ಈಗ ಯಾವುದೇ ಪ್ರಶ್ನೆ ಇಲ್ವಮ್ಮ? ಇಲ್ಲ, ಅಂದ್ರೆ ಆರೋಗ್ಯ ಇಲಾಖೆ ಸ್ವಲ್ಪ ಬ್ಲಡ್ ಟೆಸ್ಟ್ ಮಾಡುವಾಗೆಲ್ಲ ಗುರುಜಿ ಕೈ ಕಾಲು ನಡುಕೋ ಬರ್ತದೆ, ಇವರು ನರ್ವಸ್ ಪ್ರಾಬ್ಲಮ್ ಇದೆ, ಕೆಲವು ಪರಿಹಾರ ಹೇಳಿ. ಅಥವಾ ಒಂದೇ ಅದಕ್ಕೆ ರೆಮಿಡಿ ನಿಮಗೆ, ಅಶ್ವಿನ ಏನೋ ಒಂದು ಚಾಂಟ್ ಮಂತ್ರ ಚಾಂಟ್ ಮಾಡಿ. ಅಶ್ವಿನ 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 ಅಶ್ವಿನ, ಈ ಮಂತ್ರವನ್ನು ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಅಥವಾ ಯಾವಾಗ ಫ್ರೀ ಆಗ್ತಾರೆ ಅವಾಗೆಲ್ಲ ಅದನ್ನು ಚಾಂಟ್ ಮಾಡಿಮ್ಮ. ಆನಂತರ ನಾರಾಯಣ ನಾರಾಯಣ ಎನ್ನುವಂಥ ಮಂತ್ರವನ್ನು ಚಾಂಟ್ ಮಾಡಿಮ್ಮ. ನಿಮಗೆ ಅದು ಕೈಕಾಲು ನಡ್ಕೋಬಾರದು, ಇದಕ್ಕೆ ಬುಧನಿಗೆ ಸಂಬಂಧಪಟ್ಟಂತೆ ಇರ್ತದೆ. ಸೊ ಅದು ನಿಮ್ಗೆ ಏನಾಗುತ್ತೆ, ಅದರಿಂದ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ವರಿ ಮಾಡುವಂತಾಗತ್ತೆ ಇಲ್ಲ. ಸೊ ಆ ಮಂತ್ರವನ್ನು ಚಾಂಟ್ ಮಾಡಿಮ್ಮ, ಬೇರೆ ಏನು ಕೂಡ ಬೇಕಾಗಿಲ್ಲ, ರೈಟಾ? ಸರಿ, ಒಳ್ಳೆದಾಗ್ಲಿ ಮಗು ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ನಿಮಗೆ. ಓಕೆ, ಸೊ ಬಂದ್ಬೇಡ. ಸೊ ನಮ್ಮ ಮಕರ ರಾಶಿ ಮಕರ ಲಗ್ನದವರಿಗೆ ವಿಶೇಷವಾಗಿ ಏನಾಗುತ್ತೆ, 20-29ರ ಪೀರಿಯಡ್ ಅಲ್ವಾ, 22-29 ಪೀರಿಯಡ್. ನಾನು ಹೇಳೋದಾದರೆ ಒಂಥರ ವಸ್ಟ್ ಪೀರಿಯಡ್ ಅಂತ ಹೇಳ್ಬೋದು, ಒಳ್ಳೆದಿದೆ ಪೀರಿಯಡ್ ಪರವಾಗಿಲ್ಲ. ಬಟ್ ನೀವೇನು ಮಾಡ್ತೀರಂದರೆ, ಯಾರೇ ಇದ್ರು ಕೂಡ ಮಕರ ಲಗ್ನ ಮಕರ ರಾಶಿಯವರು, ಹುಡುಗರಾದರೆ ಹುಡುಗಿಯರ ಹಿಂದೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ, ಹುಡುಗಿಯರಾದರೆ ಹುಡುಗರ ಹಿಂದೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇದರಲ್ಲಿ ಈ ರಿಲೇಷನ್ಶಿಪ್ ಅದು ಇದು ಫ್ರೆಂಡ್ಶಿಪ್ ಎಲ್ಲ ಇರ್ತದಲ್ಲ, ಇದರ ಮುಖಾಂತರ ಟೋಟಲಿ ನೀವು ಡೆಸ್ಟ್ರಾಯ್ ಆಗ್ತೀರ ಅಂತ ಒಂದು ಇಂಡಿಕೇಷನ್ ಇದೆ ಮಕರ ರಾಶಿ ಮಕರ. ಬಿಕಾರ್ ತುಂಬ ಕೇರ್ಫುಲ್ ಆಗಿರಬೇಕು ಯಾವ ಸಮಯದಲ್ಲಿ, ವಿಶೇಷ ರೀತಿಯಲ್ಲಿ ಆ ಒಂದು 20-29ರ ಸೀರೀಸಲ್ಲಿ. ತುಂಬ ಈ ಸಮಯದಲ್ಲಿ ನಿಮ್ಮ ತಾಯಿ ತುಂಬಾ ಕಷ್ಟಪಡ್ತಾರೆ, ತುಂಬ ಇರಿಟೇಷನ್ ಆಗುತ್ತೆ ಅವರಿಗೆ, ಸರ್ವೈವ್ ಮಾಡಲಿಕ್ಕೆ ಕಷ್ಟ ಆಗುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ. ಆನಂತರ ಎಲ್ಲೋ ಒಂದು ಕಡೆ ಈ ವಿದ್ಯೆ ಡಿಸ್ಕನೆಕ್ಟ್ ಆಗುವಂಥದ್ದು, ವಿದ್ಯೆಗೆ ತೊಂದರೆ ಬರುವಂಥದ್ದು, ಅದು ಫ್ರೆಂಡ್ಸ್ ಮುಖಾಂತರ ತೊಂದರೆ ಬರುವಂಥದ್ದು, ಪ್ರೀತಿ ಪ್ರೇಮದ ಮುಖಾಂತರ ತೊಂದರೆ ಬರುವಂಥದ್ದು ಅಲ್ವಾ, ಅಥವಾ ಹೈಯರ್ ಎಜುಕೇಷನ್ ಮಾಡಲಿಕ್ಕೆ ಹೋದರೆ ಡಿಸ್ಕನೆಕ್ಟ್ ಆಯಿತು, ಏನಾದರೂ ಒಂದು ಸಮಸ್ಯೆಗಳನ್ನು ನೀವು ಎದುರಿಸಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬಂದೇ ಬರ್ತದೆ ಅಂತ ಹೇಳಿ. ಆನಂತರ ಕಾರ್ಯಕ್ಷೇತ್ರದಲ್ಲಿ ಬಾರಿ ಬಾರಿಗೂ ಬದಲಾವಣೆ, ಕಾರ್ಯಕ್ಷೇತ್ರ ಸರಿಯಾದ ರೀತಿಯಲ್ಲಿ ಹೋಗ್ಲಿಕ್ಕೇನೆ ಇಲ್ಲ, ಯಾವ ಕಾರ್ಯಕ್ಷೇತ್ರ ಹೋದ್ರೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಒಂದು ಸ್ವಲ್ಪ ಸಮಯ ಮಾಡಿದ್ರಿ ಕನ್ಫರ್ಟೇಬಿಲಿಟಿ ಬರಲಿಲ್ಲ, ಕನ್ಫರ್ಟೇಬಲ್ ಇಲ್ಲ, ಕನ್ಫರ್ಟೇ ಇಲ್ಲ, ಅಲ್ಲಿ ಸ್ತ್ರೀ ಮುಖಾಂತರ ತೊಂದರೆ ಆಯಿತು, ಮತ್ತೆ ಕಾರ್ಯಕ್ಷೇತ್ರ ನೀವು ಕ್ಲೋಸ್ ಮಾಡಿದ್ರಿ, ಮತ್ತೇನೋ ಹಣಕಾಸಿನ ವಿಚಾರ ತೊಂದರೆ ಆಯಿತು, ಅಲ್ಲಿ ಕಾರ್ಯಕ್ಷೇತ್ರ ಬಿಟ್ಟುಬಿಟ್ರಿ. ಈ ರೀತಿಯಾಗಿ ಕಾರ್ಯಕ್ಷೇತ್ರಗಳು ಕೂಡ ಬಾರಿ ಬಾರಿಗೂ ಸಮಸ್ಯೆಯನ್ನು ಉಂಟು ಮಾಡ್ತಾ ಉಂಟು ಮಾಡ್ತಾ ಹೋಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಸೊ ಅದಕ್ಕೋಸ್ಕರ ಅರ್ಥ ಮಾಡ್ಕೊಳ್ಳಿ. ಸೊ ನಮ್ಮ ಮಕರ ರಾಶಿ ಮಕರ ಲಗ್ನದ 20-29ರ ಏಜ್ ಸೀರೀಸಲ್ಲಿ ಏನು ಮಾಡಬೇಕು, ನಾನು ಹೇಳೋದಾದರೆ ವಿಶೇಷ ರೀತಿಯಲ್ಲಿ ಪ್ರೀತಿ ಪ್ರೇಮ ಸ್ನೇಹಿತರು ಅಂತ ಇದ್ದರೆ ಅದರ ದೂರ ಇಡಬೇಕು, ಮನೋರಂಜನೆ ಅದು ಇದು ಆದಷ್ಟು ದೂರ ಇಡಲಿಕ್ಕೆ ಪ್ರಯತ್ನ ಮಾಡಬೇಕು. ಸೊ ಆದಷ್ಟು ಕೆಲಸದಲ್ಲಿ ಗಮನ ಕೊಡಲಿಕ್ಕೆ ಪ್ರಯತ್ನ ಮಾಡಿ, ಪರಿಹಾರ ಹೇಳಿಕೊಡ್ತೇನೆ, ಅದನ್ನು ಮಾಡ್ಕೊಳ್ಳಿ, ಅದಂತೂ ವರ್ಕ್ ಆಗುತ್ತೆ ನಿಮಗೆ ಪರವಾಗಿಲ್ಲ. ಬಟ್ ನಮ್ಮಿಂದ ಕೂಡ ಅದನ್ನು ಸರಿ ಮಾಡ್ಕೊಳ್ಬೇಕು ತಾನೇ. ನಾವು ಇದೇ ಸಮಯದಲ್ಲಿ ತಂದೆ ಕುಟುಂಬದಲ್ಲಿ ಕೂಡ ಸಮಸ್ಯೆ ಇರ್ತದೆ, ತಾಯಿಯ ಕುಟುಂಬದಲ್ಲಿ ಸಮಸ್ಯೆ ಇರ್ತದೆ, ಅದನ್ನು ಕೂಡ ಫೇಸ್ ಮಾಡಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಬರ್ಬೋದು ಅಂತ, ಅಥವಾ ಅವರು ನಿಮ್ಮ ಮುಖಾಂತರ ಸಹಾಯವನ್ನು ಕೇಳ್ಬೋದು, ಅಥವಾ ನಿಮ್ಮಿಂದಾಗಿ ಅವರಿಗೆ ತೊಂದರೆ ಆಗುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ. ನೀವೇನೋ ಕೆಲಸ ಮಾಡಿದ್ರಿ, ಏನೋ ಒಂದು ತೊಂದರೆ ಆಯಿತು, ಸೊ ಅವ್ರು ಕೂಡ ಅದಕ್ಕೆ ಬಲಿಯಾಗಬೇಕಾದಂಥ ಅನಿವಾರ್ಯತೆಗಳು ಖಂಡಿತ ಬರ್ಬೋದು ಅಂತ ಹೇಳ್ತಾರೆ ಮಕರ ರಾಶಿ ಮಕರ ಲಗ್ನದವ್ರಿಗೆ. ಸ್ವಲ್ಪ ಕೇರ್ ತಗೊಳ್ಬೇಕಾದ ಅನಿವಾರ್ಯತೆ ಇನ್ನೇನಾಗುತ್ತೆ ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ಹಲೋ ಸರ್, ನಮಸ್ತೆ. ನಮಸ್ತೆ ಗುರುಜಿ, ನಾನು ಸತೀಶ್ ಬಾಂಬೆಯಿಂದ. ಸರ್, ಯಾರ ಬಗ್ಗೆ ತಿಳ್ಕೊಬೇಕು ಸರ್? ನನ್ನ ಬಗ್ಗೆ. ನಿಮ್ಮ ಹುಟ್ಟಿದ ದಿನಾಂಕ? 34/1985. ಓಕೆ. 9:50 ಹುಟ್ಟಿದಲ್ಲಿ ಸರ್? ಕಾರ್ಕಳ. ಓಕೆ, ನಿಮ್ಮ ಹೆಸರು ಏನು ಹೇಳಿ ಸರ್, ರಿಪೀಟ್ ಮಾಡಿ. ಸತೀಶ್. ಸತೀಶ್. ಹಾಂ ಸತೀಶ್ ಅವರೇ, ಏನು ತಿಳ್ಕೊಬೇಕು ಹೇಳಿಬಿಡಿ. ನಂದು ಅದೇ ಜಾಬ್ ಇತ್ತು, ಈಗ ತುಂಬ ಪ್ರಾಬ್ಲಮ್, 7 ವರ್ಷ ನಿಂತಿಲ್ಲ. ಹಾಂ
ಓಕೆ, ಏಳುವರೆ ಶನಿ ಏನು ಮಾಡ್ತಾನೆ, ಏಳುವರೆ ಶನಿ ಯಾರಿಗೂ ಏನೂ ಮಾಡೋದಿಲ್ಲ ಆತ, ಆತ ಪುಷ್ ಮಾಡ್ತಾನೆ ನಿಮ್ಮನ್ನು, ಇನ್ನು ಮುಂದೆ ಹೋಗಪ್ಪ, ಇನ್ನು ಮುಂದೆ ಹೋಗಪ್ಪ, ಇನ್ನು ಮುಂದೆ ಹೋಗಪ್ಪ, ನಿನ್ನ ಸಾಧನೆ ಸಾಕಾಗಲಿಲ್ಲ, 30 ವರ್ಷದಿಂದ ಏನೂ ಮಾಡಿಲ್ಲ, ಆ ಪುಷ್ ಮಾಡ್ತಾನೆ, ಪುಷ್ ಮಾಡುವಾಗ ನೀವು ಮುಂದೆ ಹೋಗಲಿಲ್ಲ ಅಂದರೆ ಮತ್ತೆ ಅಲ್ಲಿ ಇರಿಸ್ಬಿಡ್ತಾನೆ ಆತ, ರೈಟಾ? ಅದನ್ನೇ ತೊಂದರೆ ಅಂತ ತಿಳ್ಕೊಂಡಾಗ ಮತ್ತೆ 7.5 ಸಾತಿಯಲ್ಲಿ ಏನು ಕೂಡ ಆಗೋದಿಲ್ಲ, ಅಂದರೆ ಸಾಧನೆ ಮಾಡಲಿಕ್ಕೆ ಆಗಲ್ಲ ನಿಮಗೆ, ರೈಟ್ ತಾನೆ? ಇಂಥ ಪರಿಸ್ಥಿತಿ. ಓಕೆ, ಎನಿವೇ ಇರಲಿ, ಈಗ ನೀವು ಹೇಳ್ತೀರಾ 7.5 ಸಾತಿ ನಂದು ಮುಗೀತಾ ಉಂಟು, ನಿಮಗೇನು ಖುಷಿ ಆಗ್ತಾ ಉಂಟು ಈಗ, ಬಟ್ ನಿಮಗೆ ಇದು ವಿಚಾರ ಗೊತ್ತಿಲ್ಲ, ಇನ್ನು 7.5 ಸಾತಿ ಮುಗಿದ ನಂತರ ನಿಮ್ಮ ಜಾತಕದಲ್ಲಿ ಆ ಶನಿ ಏನು ಮಾಡ್ತಾನೆ, ಕುಜನ ಮೇಲೆ ಭ್ರಮಣ ಮಾಡ್ತಾನೆ, ಆಗ ನೋಡಿ ಏನಾಗುತ್ತೆ ಅಂತ, ಮನೆ ವಿಚಾರ, ಜಾಗದ ವಿಚಾರ, ತಾಯಿ ವಿಚಾರ, ಏನೆಲ್ಲ ಸಮಸ್ಯೆ ಕ್ರಿಯೇಟ್ ಆಗಿದ್ರೆ ಆಗೇನು ಮಾಡ್ತೀರ ನೀವು, ರೈಟಾ? ಸೊ ಅದಕ್ಕೋಸ್ಕರ ಅದಕ್ಕೆಲ್ಲ ಹೆದರಬಾರ್ದು. ಶನಿ ಅಂದ್ರೆ ಏನು, ಶನಿ ಏನು ಮಾಡ್ತಾನೆ, ಯಾಕೆ 7.5 ಸಾತಿಯಲ್ಲಿ ಬರ್ತಾನೆ, ನಿಮ್ಮನ್ನು ಐರನ್ ಮ್ಯಾನ್ ಮಾಡ್ಬೇಕಂತ ಬರ್ತಾನೆ ಅಂತ, ನಿಮ್ಮ ನೀವು ಸ್ಟ್ರಾಂಗ್ ಆಗಬೇಕಂತ ಬರ್ತಾನೆ ಅಂತ, ತುಂಬ ಸುಲಭ ಅಂತೂ ಖಂಡಿತ ಅಲ್ಲ. ಈ ಜಾತಕದ ಪ್ರಕಾರ ನಿಮ್ಮ ಹೆಸರೇನು, ಸತೀಶ್ ಅಂತ ಹೆಸರು, ರೈಟಾನೆ? ಈ ಸತೀಶ್ ಎನ್ನುವ ಹೆಸರು ವಿಶೇಷ ರೀತಿಯಲ್ಲಿ ಪರವಾಗಿಲ್ಲ, ಸತೀಶ್ ಎನ್ನುವತ್ತು ಒಳ್ಳೆ ಹೆಸರೇ, ನಿಮಗೆ ತೊಂದರೆ ಇಲ್ಲ, ಬಟ್ ಯಾವಾಗ ನೋಡಿದ್ರೆ ಲೈಫಲ್ಲಿ ನಿಮಗೆ ಇರಿಟೇಷನ್ ಇದ್ದೇ ಇರ್ತದೆ ಸರ್, ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ. ಲೈಫಲ್ಲಿ ತುಂಬ ಮೋಸ ಹೋಗುವಂಥದ್ದು, ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಯನ್ನು ಅನುಭವಿಸುವಂಥದ್ದು, ಆನಂತರ ಒಂದು ಸರಿಯಾದ ರೀತಿ ವೇನೇ ಸಿಗುವುದಿಲ್ಲ, ಮಾನಸಿಕ ರೀತಿಯಲ್ಲಿ ಟೊಟ್ಟಲಿ ದ್ವಂದ್ವದಲ್ಲಿ ಇರ್ತೀರಾ ನೀವು. ಆನಂತರ ನೀವೇನು ಮಾಡ್ತೀರಾ, ನಿಮ್ಮ ತಾಯಿಯನ್ನು ನೋಡಿ, ಅವರು ಎಷ್ಟು ಕಷ್ಟಪಟ್ಟಿರ್ತಾರಂತ, ನಿಮ್ಮ ತಂದೆಯನ್ನು ನೋಡಿ, ತಾಯಿಯನ್ನು ನೋಡಿ, ನಿಮ್ಮನ್ನು ನೋಡ್ಕೊಳ್ಳಿ, ಎಲ್ಲಿ ಕೂಡ ಮಾನಸಿಕ ರೀತಿಯಲ್ಲಿ ನಿಮಗೆ ಒಂದು ಸ್ಥಿರತೆ ಬಂದಿಲ್ಲ ಅಲ್ವಾ ಸರ್ ಇಷ್ಟವರೆಗೆ ಕೂಡ? ಅಥವಾ ಈಗ ನಿಮಗೆ ಎಷ್ಟು 40 ಸೀರೀಸ್ ನಡೀತಾವೆ, 40 ಸೀರೀಸ್ ಕಂಪ್ಲೀಟ್ ಮುಗಿಬೇಕು ಸರ್, 40 ಸೀರೀಸ್ ಮುಗಿದು 50ರ ವಯಸ್ಸು ಬಂದ ನಂತರ ಆಯಿತು ಲೈಫಲ್ಲಿ ನೀವು ಏಳಿಗೆಯನ್ನು ಗಳಿಸಲಿಕ್ಕೆ, ಅಲ್ಲಿವರೆಗೆ ತಕಲಾಟ ಇರ್ತೇ ಇರ್ತದೆ, ಅಲ್ಲಿವರೆಗೆ ತಕಲಾಟ, ಅಲ್ಲಿವರೆಗೆ ತುಂಬಾ ಇರಿಟೇಷನನ್ನು ಅನುಭವಿಸಬೇಕಂತ ಅನಿವಾರ್ಯತೆ. ನೋಡಿ ನಾನು ಹೇಳ್ತೀನಿ ನಿಮಗೆ, ಈಗ ಏನಾಗುತ್ತೆ ನಿಮಗೆ, 40 ಸೀರೀಸ್ ನಡೀತಾ ಉಂಟು, ಇಲ್ಲಿ ಭೂಮಿ ವಿಚಾರ, ಮನೆ ವಿಚಾರ, ತಾಯಿ ವಿಚಾರ, ಆನಂತರ ನಿಮ್ಮ 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 ಯಾರು ತಂದೆ ವಿಚಾರ, ಮದುವೆ ವಿಚಾರ, ಎಲ್ಲವೂ ಕೂಡ ಇನ್ಫ್ಲುಯೆನ್ಸ್ ಆಯಿತು ತಾನೇ ಇಷ್ಟವರೆಗೆ? ಒಂಥರ ಎಲ್ಲ ಅನುಭವವನ್ನು ಪಡ್ಕೊಂಡು ಬಿಟ್ಟಿದ್ದೀರಾ, ಪರವಾಗಿಲ್ಲ. ಸತೀಶ್ ಅವರೇ ನಾನು ಹೇಳ್ತೀನಿ ನಿಮಗೆ, ನಿಮಗೆ ರಾಹು ದೇಶ ನಡೀತಾ ಉಂಟು, ಸ್ವಲ್ಪ ಕೇರ್ ತೊಗೊಳ್ಬೇಕಂತ ಅನಿವಾರ್ಯತೆ ಉಂಟು. ನೀವೇನು ಮಾಡಬೇಕು ಅಂತ, ನಿಮಗೆ ಒಂದು ಸಣ್ಣ ರೆಮಿಡಿ ಹೇಳಿಕೊಡ್ತೇನೆ, ಸೊ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ನೀವು ಪ್ರತಿ ಸೋಮವಾರ ದಿವಸ ಈಶ್ವರನ ಟೆಂಪಲ್ಗೆ ಹೋಗಬೇಕು, ಸಾಧ್ಯ ಆದರೆ 2 ಕಿಲೋಗಿಂತ ಹೆಚ್ಚು ಅಕ್ಕಿಯನ್ನು ಒಂದು ಬಿಳಿ ಬಟ್ಟೆಯಲ್ಲಿ ಕಟ್ಟಿ ಅಥವಾ ಯಾರಿಗಾದರೂ ದಾನ ಮಾಡಿ ಅಥವಾ ಈಶ್ವರನ ಟೆಂಪಲ್ಗೆ ಕೊಡಿ. ನಿಮಗೆ ಮುಂಬೈಯಲ್ಲಿದ್ದಾಗ ಇದು ಬಹಳ ಸುಲಭ ಅಂತ ಹೇಳ್ತೇನೆ, ಇದನ್ನು ಮಾಡುವಂಥದ್ದು. ಓಕೆ, ಇದು ಬಹಳ ಒಳ್ಳೆ ರಿಸಲ್ಟನ್ನು ಕೊಡಿದೆ. ಮುಂಬೈಯಲ್ಲಿ ಎಲ್ಲಿರ್ತೀರಾ ಸರ್ ನೀವು? ಜೋಗೇಶ್ವರಿಯಲ್ಲಿ ಹತ್ತಿರದಲ್ಲೇ ಉಂಟಲ್ವಾ ಸರ್, ಏನು ಅದು ಈಶ್ವರನ ಟೆಂಪಲ್ ಇದೆ, ಅಲ್ಲಿ ಹೋಗಿನೇ ನೀವು ಖುದ್ದು ಅಭಿಷೇಕ ಮಾಡ್ಬೋದು, ಮತ್ತು ಖುದ್ದು ಅಲ್ಲಿ ಯಾರಿಗಾದ್ರೂ ಕೊಟ್ಟು ಬರ್ಬೋದು, ಏನೂ ಸಮಸ್ಯೆ ಇಲ್ಲ ಬಂಡೆ ಒಳಗಡೆ, ಅರ್ಥ ಆಯ್ತಾ? ಅಥವಾ ಅಲ್ಲಿಂದ ಮಾಡ್ಕೊಂಡು ಬನ್ನಿ, ರೈಟ್ ತಾನೆ? ನಿಮ್ಗೆ ಗೊತ್ತಾಯಿದೆ ನಿಮಗೆ, ನನಗೆ ಗೊತ್ತಾಯ್ತು ಅಂದರೆ ನಿಮಗೆ ಆಶ್ಚರ್ಯನಾ ಸರ್, 25 ವರ್ಷ ಬಾಂಬೆ ಗಲ್ಲಿ ಗಲ್ಲಿ ತಿರುಗಿದ್ದೇನೆ ಸರ್, ನಂಗೆ ಇಡೀ ಬಾಂಬೆದು ಎಲ್ಲೆಲ್ಲಿ ಏನು ಗೊತ್ತುಂಟು ಗೊತ್ತಾ? ಸೊ ಈಗ ಅರ್ಥ ಆಯ್ತು ನಿಮಗೆ, ಓಕೆನಾ? ರೈಟ್. ಸೊ ಇವತ್ತು ಇದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಸರ್. ನಾನು ಹೇಳ್ತೀನಿ ಸರ್ ನಿಮಗೆ, 50 ಬಂದ ನಂತರ, ಆಫ್ಟರ್ 50 ಯು ವಿಲ್ ಗೆಟ್ ದ ಮೋರ್ ರಿಸಲ್ಟ್, ಅಂದರೆ ನಿಮಗೆ ಬಹಳ ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ನಂತರನೇ ಲೈಫ್ ಸ್ಟಾರ್ಟ್ ಆಗೋದು, ಇಷ್ಟವರೆಗಂತೂ ಖಂಡಿತ ಇಲ್ಲ ಅಂತ ಹೇಳಿ ಇಷ್ಟವರೆಗೆಲ್ಲ ಅನುಭವಿಸ್ಬೇಕನ್ನ. ಹಾಂ, ಇನ್ನೊಂದು ವಿಚಾರ ಹೇಳ್ತೀನಿ ಸರ್, ಇದರಲ್ಲಿ ಸ್ವಲ್ಪ ನಿಮ್ಮ ಹೆಸರಿನಲ್ಲಿ ಟ್ಯೂನ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದ್ದರೆ, ಯಾರಾದರೂ ಎಕ್ಸ್ಪರ್ಟ್ ಇದ್ದರೆ, ಆ ಎಸ್ ಅಕ್ಷರದ ಹೆಸರನ್ನು ತೆಗೆದು ಸಾಧಾರಣ ಮಟ್ಟಿಗೆ ಎನ್ ಅಕ್ಷರದಿಂದ ಹೆಸರನ್ನು ಇಟ್ಕೊಳ್ಳಿ ಅಂತ ಹೇಳ್ತೇನೆ, ಅದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದು. ಓಕೆ ಸರ್, ಒಳ್ಳೆಯದಾಗಲಿ, ರೈಟಾ? ಎಸ್, ಒಳ್ಳೆದಾಗಲಿ ಸರ್, ಹೋಗಿ ಬನ್ನಿ, ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಓಕೆ, ರೈಟ್. ನಮ್ಮ ಮಕರ ರಾಶಿ ಮಕರ ಲಗ್ನಕ್ಕೆ ಸಂಬಂಧಪಟ್ಟಂತೆ ಅರ್ಥ ಮಾಡ್ಕೊಳ್ಳಿ ಅಲ್ವಾ, ತೋ ಈ 20ರಿಂದ 29ರ ಸೀರೀಸಲ್ಲಿ ತುಂಬ ಸುಲಭ ಅಂತೂ ಖಂಡಿತ ಅಲ್ಲ, ರೈಟ್ ತಾನೆ? ತುಂಬ ಸುಲಭ ಖಂಡಿತ ಅಲ್ಲ, ತುಂಬ ಎಲ್ಲೊಂದು ಕಡೆ ತೊಂದರೆಯನ್ನು ಕ್ರಿಯೇಟ್ ಮಾಡುತ್ತೆ ನಿಮಗೆ. ಅದರಲ್ಲೂ ಕೂಡ ಬರೆದಿಟ್ಕೊಳ್ಳಿ, ನಮ್ಮ ಮಕರ ರಾಶಿ ಮಕರ ನಿಮಗೆ ಹುಡುಗಿ ಮುಖಾಂತರನೇ ತೊಂದರೆ, ಓಕೆನಾ? ಅಥವಾ ಹುಡುಗನ ಮುಖಾಂತರನೇ ತೊಂದರೆ, ಬೇರೆ ಯಾರು ತೊಂದರೆ ಕೊಡಲ್ಲ, ನೀವೇ ಮಾಡ್ಕೊಳ್ಳೋದಲ್ಲ, ನಿಮ್ಮ ಫ್ರೆಂಡ್ಸೇ ತೊಂದರೆ, ನಿಮ್ಮ ಫ್ರೆಂಡ್ಸೇ ನಿಮಗೆ ಒಂಥರ ಟಿವಿಯ ಹಾಗೆ ಅಲ್ವಾ, ನಿಮ್ಮ ಬೆನ್ನ ಹಿಂದೆ ಫ್ರೆಂಡ್ಸೇ ನಿಮಗೆ ತೊಂದರೆ ಕೊಡ್ತಾರೆ, ನಿಮ್ಮ ಪ್ರೀತಿ ಪ್ರೇಮನೇ ತೊಂದರೆ ಕೊಡುತ್ತೆ, ನಿಮ್ಮ ವಿದ್ಯೆಯೇ ತೊಂದರೆ ಕೊಡುತ್ತೆ, ನಿಮಗೆ ಏನು ಮಾಡೋ ಗೊತ್ತಲ್ಲ, ಮುಂದೆ ಹೋಗಲಿಕ್ಕೆ ಇಲ್ಲ ನಿಮಗೆ ಅಂತ ಒಂದು ಪರಿಸ್ಥಿತಿ. ನಿಮ್ಮಿಂದಾಗಿ ನಿಮ್ಮ ತಂದೆ ಕುಟುಂಬದವರು ಸಮೇತ ಅಪಮಾನ ಅವಮಾನಗಳನ್ನು ಎದುರಿಸುವಂಥ ಸಾಧ್ಯತೆಗಳು ಮಕರ ಲಗ್ನ ತೀರಾ ಜಾಸ್ತಿ. ಬಟ್ ಇದರಲ್ಲಿ ಎಲ್ಲೊಂದು ಕಡೆ ನಿಮಗೆ ಮುಕ್ತರಾಗಬೇಕು ಅಂತ ಹೇಳಿ, ಮುಕ್ತರಾಗಬೇಕಾದ್ರೆ ನಿಮ್ಮ ಜಾತಕದಲ್ಲಿ ಗುರು ಆ ಪೊಸಿಷನ್ನಲ್ಲಿರಬೇಕು, ಗುರುವಿನ ಒಂದು ದೃಷ್ಟಿ ಚೆನ್ನಾಗಿರಬೇಕು, ಲಗ್ನಕ್ಕೆ ಗುರು ದೃಷ್ಟಿಯನ್ನು ಇಟ್ಟಿರಬೇಕು, ಆಗ ಈ ಸಮಸ್ಯೆಗಳನ್ನು ನಿವಾರಣೆ ಆಗ್ತೀರಾ, ಅನ್ಯಥಾ ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ. ಬಿ ಕೇರ್ಫುಲ್, ತುಂಬ ಕೇರ್ಫುಲ್ ಆಗಿರಬೇಕು, ರೈಟ್ ತಾನೆ? ಓಕೆನಾ? ಅರ್ಥ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಓಕೆ, ಇನ್ನು ವಿಶೇಷವಾಗಿ ಇಲ್ಲಿ ತೊಂದರೆ ಕೊಡುವವರಲ್ಲಿ ಇನ್ನು ಯಾರು ಇರ್ತಾರೆ ಅಂದರೆ, ನಿಮ್ಮ ತಂದೆ ಒಡ ಹುಟ್ಟಿದವರು ಕೂಡ ಇರ್ತಾರೆ, ನಿಮ್ಮ ತಂದೆ ಒಡ ಹುಟ್ಟಿದವರು ನಿಮಗೆ ತೊಂದರೆ ಕೊಡುವಂಥವರಾಗಿರ್ತಾರೆ. ಆನಂತರ ಅಲ್ಲಿ ಏನಾಗುತ್ತೆ, ನಿಮ್ಮ ಒಡ ಹುಟ್ಟಿದವರಿಗೆ ನಿಮ್ಮ ತಂದೆ ಒಡ ಹುಟ್ಟಿದವ್ರಿಂದ ಪ್ರಾಬ್ಲಮ್ ನಿಮಗೆ, ಆನಂತರ ನಿಮ್ಮ ಒಡ ಹುಟ್ಟಿದವರೇ ಅವರು ಸಮೇತ ಸಮಸ್ಯೆಗೊಳಗಾಗ್ತಾರೆ ಅಂತ ಒಂದು ಇಂಡಿಕೇಶನ್ ಈ ಮೂಮೆಂಟಲ್ಲಿ. ಅವರಿಗೆ ಭಾಗ್ಯ ಅಭಿವೃದ್ಧಿ ಆಗಲಿಕ್ಕೆ ಬಿಡುವುದಿಲ್ಲ, ಅಥವಾ ವಿದೇಶಕ್ಕೆ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾ ಇರೋದು ಆಗುವುದೇ ಇಲ್ಲ ಅವರಿಗೆ, ಇಂಥ ಪರಿಸ್ಥಿತಿಯನ್ನು ಅವ್ರು ಎದುರಿಸಬೇಕಾದಂಥ ಅನಿವಾರ್ಯತೆ ಬಂದುಬಿಡುತ್ತೆ ನಿಮಗೆ. ಆನಂತರ ಹಲವಾರು ರೀತಿಯ ಸಮಸ್ಯೆಗಳು, ಆನಂತರ ಹಣಕಾಸಿನ ವಿಚಾರವೊಂದು ವಿಶೇಷ ರೀತಿಯಲ್ಲಿ ಯಾರಾದರೂ ಬಂದು ಕೇಳಿದ್ರು ಇದ್ದದ್ದನ್ನೆಲ್ಲ ತೆಗೆದುಕೊಟ್ಟಾಯ್ತು, ಈಗ ಹಣಕಾಸಿನ ವಿಚಾರ ಬಹಳ ಗೋಲ್ಮಾಲ್ ಆಯ್ತು, ಈಗ ಬಹಳ ಸಮಸ್ಯೆ ಕ್ರಿಯೇಟ್ ಆಯ್ತು, ಈಗ ಯಾರಿಗೆ ಮಕರ ರಾಶಿ ಮಕರ ಲಗ್ನದವರಿಗೆ 20ರಿಂದ 29ರ ಹಣಕಾಸಿನ ವಿಚಾರ ಬಹಳ ಜಾಗೃತರ, ಯಾರಿಗೂ ಕೊಟ್ಟರೆ ಅದು ಬರುವುದಿಲ್ಲ, ತೆಗೆದುಕೊಂಡ್ರೆ ಕೊಡಲಿಕ್ಕೆ ಕೂಡ ಆಗುವುದಿಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ಕ್ರಿಯೇಟ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ. ಯಾವತ್ತಿದ್ರು ಕೂಡ ದೇವಿಯ
ಗೊತ್ತಾಗುತ್ತೆ ನಿಮಗೆ, ಜನ ಮಾಡ್ಕೊಳ್ಳಿ. ಇನ್ನೇನು ಮಾಡಬೇಕು ನೀವು, ನಾನು ಹೇಳ್ತೇನೆ ಮಕರ ರಾಶಿ ಮಕರ ಲಗ್ನದವರಿಗೆ ನಿಜವಾಗಿಯೂ ಹಣಕಾಸಿನ ವಿಚಾರದಲ್ಲಿ ಈಗಲೂ ಸಮಸ್ಯೆ ಬರ್ತಾ ಉಂಟು ಅಂತಾದರೆ ಶುಕ್ರವಾರ ಶುಕ್ರವಾರ ದಿವಸ ಸ್ವಲ್ಪ ತುಪ್ಪವನ್ನು ನಿಮ್ಮ ಕೈಯಿಂದ ಶುದ್ಧ ತುಪ್ಪ ಆಗಬೇಕು. ಓಕೆನಾ? ಶುದ್ಧ ತುಪ್ಪ ಎಲ್ಲಿ ಸಿಗುತ್ತೆ ನೋಡಿ. ಮತ್ತೆ ಬಟ್ ಈಗೆಲ್ಲ ಗೊತ್ತಿದ್ದಲ್ಲ ನಿಮಗೆ ಅಲ್ವಾ, ಅದೇನು ಡೂಪ್ಲಿಕೇಟ್ ಬರುತ್ತೆ, ಅದು ಬರ್ದು ಇದು ಬರ್ದು ಅದೆಲ್ಲ ನಡೆಯುವುದಿಲ್ಲ ಅಂತ ಹೇಳ್ತೇನೆ. ಶುದ್ಧ ತುಪ್ಪ ಎಲ್ಲಾದರೂ ಬ್ರಾಹ್ಮಣರ ಮನೆ ಇರ್ತದೆ, ಯಾರೋ ಶುದ್ಧ ತುಪ್ಪ ಮಾಡ್ತಾರೆ ಅವರಿಂದ ತೆಗೆದುಕೊಂಡು ಹೋಗಿ ಶುಕ್ರವಾರ ದಿವಸ ದೇವಿ ಟೆಂಪಲ್ಗೆ ಅರ್ಪಣೆ ಮಾಡಿ ಬನ್ನಿ. ಎಷ್ಟು ಬೇಕಾದ ಅರ್ಪಣೆ ಮಾಡಿ, ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು. ಓಕೆನಾ? ಸೊ ಇದನ್ನು ಪ್ರತಿ ಶುಕ್ರವಾರ ಶುಕ್ರವಾರ ಮಾಡಿಕೊಂಡಾಗ ಅಥವಾ ತಿಂಗಳಲ್ಲಿ ಒಂದು ಎರಡು ಶುಕ್ರವಾರ ಇದನ್ನು ಮಾಡಿಕೊಂಡಾಗ ಇದು ಮೋಸ್ಟ್ ಫೇವರಬಲ್ ರಿಸಲ್ಟ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಶುರುವಾಗುತ್ತೆ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಅಲ್ಟಿಮೇಟ್ ರಿಸಲ್ಟ್ ಬರುತ್ತೆ ನಿಮಗೆ. ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಯಾವ ರೀತಿ ಅದೆಲ್ಲ ವರ್ಕ್ ಆಗುತ್ತೆ ಅಂತ. ರೈಟ್ ತಾನೆ? ಓಕೆನಾ? ಸೊ ಈಗ ಕೂಡ ಮಾಡ್ಬೋದು. ಅದು ಹಣಕಾಸಿನ ಸಮಸ್ಯೆ ಇದ್ದರೆ, ನನಗೆ ಹಣಕಾಸಿನ ಸಮಸ್ಯೆ ಉಂಟಪ್ಪ ಅಥವಾ ನನಗೆ ಭಾಗ್ಯನೇ ಮುಂದುವರಿತಿಲ್ಲ, ನನ್ನ ಭಾಗ್ಯಕ್ಕೇನೆ ಸಮಸ್ಯೆ ಇದೆ, ನನಗೆ ಹೈಯರ್ ಎಜುಕೇಷನ್ ಮಾಡಬೇಕು, ನನ್ನಿಂದ ಆಗ್ತಾನೇ ಇಲ್ಲ. ನಿಮಗೆ ಹೈಯರ್ ಎಜುಕೇಷನ್ಗೆ ಎಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಯಾವಾಗ 20ರಿಂದ 29ರ ಸೀರೀಸಲ್ಲಿ. ರೈಟ್ ತಾನೆ? ಅಂತ ಇದೆಲ್ಲ ಸಮಸ್ಯೆ ಇದ್ದಾಗ ನೀವು ತುಪ್ಪವನ್ನು, ಬರೇ ಒಂದು ತುಪ್ಪವನ್ನು ದೇವಿ ದೇವಸ್ಥಾನಕ್ಕೆ ದಾನ ಮಾಡೋದ್ರ ಮೂಲಕ ಹಲವಾರು ರೀತಿಯ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳಿ, ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು. ಆ ಮೂಮೆಂಟ್ ನೀವೇನು ಮಾಡಬೇಕು, ಯಾರೆಲ್ಲ ಸ್ತ್ರೀಯ ಅವರಿಗೆಲ್ಲ ಗೌರವ ಕೊಡಬೇಕಾದಿತ್ತು. ಈಗ ನೀವು ಮದುವೆ ಆಗೋದಕ್ಕೆ ಒಂದು ಹುಡುಗಿಯನ್ನು ಚಾಯ್ಸ್ ಮಾಡಿ ಇಟ್ಟಿದ್ದರೆ ವಿಷಯ ಬೇರೆ. ಓಕೆನಾ? ಬಟ್ ಇದ್ದ ಹುಡುಗಿಯರ ಹಿಂದೆ ಎಲ್ಲ ಹೋಗುವುದು ಅದೇ ಮಾಡೋದು ತುಂಬ ತಪ್ಪಾಗುತ್ತೆ ಅಂತ ಹೇಳ್ತೇನೆ. ನೋಡಿ, ಮಕರ ರಾಶಿ ಮಕರ ಲಗ್ನದವರು ಇದನ್ನು 100% ಮಾಡಿರ್ತೀರಿ. ರೈಟ್ ತಾನೆ? ಓಕೆನಾ? ಒಂದು 25 ಮಂದಿ ಹಿಂದೆ ಆದರೂ ಹೋಗಿರ್ತೀರಲ್ವ, ಬಟ್ ಆಗುವಂಥದ್ದು ಯಾವುದು ಕೂಡ ಇಲ್ಲ. ಅವ್ರದ್ದು ಇನ್ಸಲ್ಟ್ ಆಗಿರ್ತದೆ, ಕಿರಿಕಿರಿ ಆಗಿರ್ತದೆ, ಕೇಳಿಸ್ಕೊಳ್ಬೇಕು, ಅದರಿಂದಾಗಿ ಹಣಕಾಸು ಹೊರಟೋಯ್ತು, ಅದರಿಂದಾಗಿ ನಿಮ್ಮ ಎಜುಕೇಷನ್ ಹೊರಟೋಯ್ತು, ಎಲ್ಲ ಹೊರಟೋಯ್ತು. ಬೇಕಾಗಿದೆಲ್ಲ ಬೇಡ ತಾನೆ? ತುಪ್ಪವನ್ನು ದಾನ ಮಾಡಿ ನೋಡಿ, ಅವರಿಗೆ ರೆಸ್ಪೆಕ್ಟನ್ನು ಕೊಡಿ. ಓಕೆ, ನೋ ಪ್ರಾಬ್ಲಮ್, ಚೆನ್ನಾಗಿರ್ತೀರ. ಬ್ಯಾಲೆನ್ಸ್ ಸ್ಟೇಜ್ಗೆ ಬರಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರ, ಬ್ಯಾಲೆನ್ಸಲ್ಲಿ ಇರ್ತೀರಿ ನೀವು. ತುಂಬ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ತೀರ ಜಾಸ್ತಿ. ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ, ತುಂಬ ಒಳ್ಳೇದಾಗುತ್ತೆ. ಓಕೆನಾ? ರೈಟ್, ಗೊತ್ತಾಯ್ತು. ಈಗ ನೆಕ್ಸ್ಟ್ ಬಂದ್ಬೇಡ ನಮ್ಮ ಕುಂಭರಾಶಿ ಕುಂಭಲಗ್ನದವ್ರಿಗೆ ಅಲ್ವಾ. ಕುಂಭರಾಶಿ ಕುಂಭಲಗ್ನಕ್ಕೆ 20ರಿಂದ 29ನೇ ಪೀರಿಯಡ್. ರೈಟಾ? 20ರಿಂದ 29 ಏನಪ್ಪ ವರ್ಕ್ ಆಗುತ್ತೆ, ಹೇಗೆ ವರ್ಕ್ ಆಗುತ್ತೆ ಅಲ್ವಾ ಕುಂಭರಾಶಿ ಕುಂಭಲಗ್ನದವ್ರಿಗೆ, ಯಾವ ರೀತಿಯಾದ ಒಂದು ರಿಸಲ್ಟ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ನೋಡಿ, ಗೋಚರದಲ್ಲಿ ನೋಡಲಿಕ್ಕೆ ಹೋದರೆ ಕುಂಭರಾಶಿ ಕುಂಭಲಗ್ನದವರಿಗೆ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಬಂದಿರ್ಬೋದು. ರೈಟಾ? ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬಂದಿರ್ಬೋದು ಅವರು, ಅಥವಾ ಸ್ಕಿನ್ ಪ್ರಾಬ್ಲಮ್ ಬಂದಿರ್ಬೋದು ಅವ್ರಿಗೆ, ಏನಾದರೂ ಸಮಸ್ಯೆ ಆರೋಗ್ಯದ ವಿಚಾರದಲ್ಲಿ ಈ ಮೂಮೆಂಟಲ್ಲಿ ಅಂತೂ ಡೆಫಿನೆಟಾಗಿ ಬಂದಿರ್ತದೆ. ರೈಟ್ ತಾನೆ? ಇನ್ನು ಮನೆ ಕಟ್ಟುವಂಥ ವಿಚಾರದಲ್ಲಿ ಪ್ರೊಸೀಡ್ ಆಗಿದ್ರೆ ಈಗಂತ ಆಗಲ್ಲ, ಇನ್ನು ಮುಂದೆ ಹೋಗ್ತಾಗ ಮನೆ ಕಟ್ಟುವ ಒಂದು ವಿಚಾರದಲ್ಲಿ ಕೂಡ ನೀವು ಪ್ರೊಸೀಡ್ ಆಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗಂತೂ ಖಂಡಿತ ಇದೆ, ಖಂಡಿತ ಹೋಗ್ಬೋದು. ಈಗ ಸದ್ಯಕ್ಕಂತೂ ಇಲ್ಲ, ಅಲ್ಲಿ ರಾಹು ಚೇಂಜ್ ಆಗಬೇಕು. ರಾಹು ಮೇಷರಾಶಿಗೆ ಬರಬೇಕು, ಆ ನಂತರ ಮನೆ ಕಟ್ಟುವ ವಿಚಾರದಲ್ಲಿ ಪ್ರೊಸೀಡ್ ಆಗ್ತೀರಿ ಅಂತ ಒಂದು ಇಂಡಿಕೇಷನ್ ಇದೆ. ರೈಟ್ ತಾನೆ? ಎನಿವೇ, ಇರಲಿ, ನಮ್ಮ ಕುಂಭರಾಶಿ ಕುಂಭಲಗ್ನದವ್ರಿಗೆ ಅಲ್ವಾ 20ರಿಂದ 29ರ ಸೀರೀಸ್ ಅಲ್ವಾ, ಅಂದರೆ 22-29. ಸೊ ಈ ಪರಿಸ್ಥಿತಿಯಲ್ಲಿ ಹೇಗಪ್ಪ ಇರುತ್ತೆ ಅಲ್ವಾ? ರೈಟಾ? ಹೇಗಿರುತ್ತೆ ನೋಡಿ, ಇವ್ರಿಗೆ ಏನಾಗುತ್ತೆ ಗೊತ್ತಾ? ವಿಶೇಷ ರೀತಿಯಲ್ಲಿ ಇವರು ಕುಂಭಲಗ್ನ ಕುಂಭರಾಶಿಯವರು ಕೆಲಸಕ್ಕೆ ಬೇಕಾಗಿ ಅಥವಾ ಹಣಕಾಸಿಗೆ ಬೇಕಾಗಿ ಕುಟುಂಬದವರ ಸಹಾಯದಿಂದ ವಿದೇಶ ಪ್ರಯಾಣ ಮಾಡ್ತಾರೆ ಅಥವಾ ಮನೆ ಬಿಟ್ಟು ದೂರ ಹೋಗ್ತಾರೆ ಅಂತ ಒಂದು ಇಂಡಿಕೇಷನ್ ಇದೆ. ರೈಟ್ ತಾನೆ? ಓಕೆನಾ? ಅದು ಬಹಳ ಚೆನ್ನಾಗಿ ಕೆಲಸ ಮಾಡ್ತೀನಿ, ಮನೆ ಬಿಟ್ಟು ದೂರ ಹೋಗ್ಬೋದು ನೀವು, ಕುಟುಂಬದವರಿಗೆ ಸಂಬಂಧಪಟ್ಟಂಥ ವಿಚಾರಗಳೇ. ರೈಟ್ ತಾನೆ? ಅದು ಕುಟುಂಬದವರು ಅದಕ್ಕೆ ಸಹಾಯ ಮಾಡ್ತಾರೆ, ನನಗೆ ಹಣಕಾಸು ಮಾಡಬೇಕು, ಅದಕ್ಕೋಸ್ಕರ ನಾನು ಯಾತೋ ವಿದೇಶ ಪ್ರವಾಸ ಮಾಡ್ತೇನೆ, ಪ್ರಯಾಣ ಮಾಡ್ತೇನೆ, ಅಥವಾ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಹುಡುಕ್ತೇನೆ, ಅಥವಾ ಮನೆ ಬಿಟ್ಟು ದೂರ ಹೋಗ್ತೇನೆ, ಎಲ್ಲಿ ಬಾಂಬೆ ಬ್ಯಾಂಗ್ಳೂರು ಎಲ್ಲಿ ಬೇಕಾದರೂ ಹೋಗ್ತೇನೆ. ರೈಟಾ? ಎಲ್ಲಿ ಬೇಕಾದ್ರೂ ಹೋಗ್ತೇನೆ ಅಂತ. ರೈಟ್ ತಾನೆ? ಓಕೆನಾ? ಸೊ ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಸೊ ಇದು ಇವರಿಗೆ ವರ್ಕ್ ಆಗುವಂತ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇವರಿಗೆ, ಪರವಾಗಿಲ್ಲ, ತುಂಬ ಫೇವರಬಲ್ ರಿಸಲ್ಟ್ ಇದರ ಮುಖಾಂತರ ಹೋದರೆ ಪರವಾಗಿಲ್ಲ ಅಂತ ಹೇಳ್ತಾರೆ. ಒಂದು ವೇಳೆ ಇಲ್ಲೇ ಇದ್ದರು ಅಂದಾಗ, ಇಲ್ಲೇ ಇದ್ದಾರಂದಾಗ ಸಮಸ್ಯೆ ಕೂಡ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರ. ಯಾಕಂದರೆ ಅಲ್ಲಿ ಏನಾಗುತ್ತೆ, ಎಲ್ಲೊಂದು ಕಡೆ ಯಾವ ಪ್ಲಾನೆಟ್ಸ್ ಎಲ್ಲ ಕೆಲಸ ಮಾಡ್ತಾ ಉಂಟಲ್ಲ, ಅದು ವಿದೇಶ ಪ್ರಯಾಣವನ್ನು ತೋರಿಸ್ತಾ ಉಂಟಲ್ಲ, ವಿದೇಶ ಪ್ರಯಾಣ, ವಿದೇಶಕ್ಕೆ ಹೋಗಪ್ಪ ಅಥವಾ ಮನೆ ಬಿಟ್ಟು ದೂರ ಹೋಗಪ್ಪ, ಮಲ್ಟಿನ್ಯಾಷನಲ್ ಕಂಪನಿ ಕೆಲಸ ಮಾಡ್ಕೋಪ್ಪ, ಅಂಥದ್ದೆಲ್ಲ ಮಾಡಿದಾಗ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತಪ್ಪ ಅಂತ ಒಂದು ಇಂಡಿಕೇಷನ್ ಇದೆ. ಡೆಫಿನೆಟ್ ಆಗಿ ಅದಾಗುತ್ತೆ. ಓಕೆನಾ? ಆನಂತರ 20ರಿಂದ 29ನೇ ವಯಸ್ಸಿನಲ್ಲೇ ನೀವು ಒಂದು ಮನೆ ಮಾಡೋದಕ್ಕೆ ತೀವ್ರ ರೀತಿಯ ಪ್ರಯತ್ನ ಮಾಡ್ತೀರಿ ಅಂತ ಒಂದು ಇಂಡಿಕೇಷನ್ ಇದೆ. ಅದು ಕೆಲವರಿಗೆ ಸಕ್ಸಸ್ ಆಗುತ್ತೆ ಆಗಲ್ಲ, ವಿಷಯ ಬೇರೆ. ಬಟ್ ಪ್ರಯತ್ನ ಅಂತೂ ಮಾಡಿಯೇ ಮಾಡ್ತೀರಿ. ಏನಿಲ್ಲ ಅಂದ್ರೂ ಕೂಡ ವಾಹನ ತಗೊಳ್ಬೇಕು, ಬೈಕ್ ತಗೊಳ್ಬೇಕು, ಫೋರ್ ವೀಲರ್ ಬೇಕು ನನಗೆ, ಅದಂತೂ 100% ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ತೀರಾ ಜಾಸ್ತಿ. ಅದಕ್ಕೆ ನೀವು ಅದಕ್ಕೆ ಬೇಕಾಗಿ ನೀವು ಪ್ರಯತ್ನವನ್ನು ಮಾಡಿದಂಥ ಸಂದರ್ಭದಲ್ಲಿ ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ಓಕೆ? ನಿಮ್ಗೆ ಇಲ್ಲೇನಾಗುತ್ತೆ, ತುಂಬ ತೊಂದರೆಯನ್ನು ಕೊಡುವಂಥ ಪ್ಲಾನೆಟ್ಸ್ ಬಂದು ನಿಮಗೆ ಅಲ್ಲಿ ಬುಧ ಆಗಿರ್ತಾನೆ. ಓಕೆ? ಬುಧ ಬಹಳ ಸಮಸ್ಯೆಯನ್ನು ಕ್ರಿಯೇಟ್ ಹಾಗಾದರೆ ಬುಧ ಎಲ್ಲೆಲ್ಲ ಸಮಸ್ಯೆ ಕ್ರಿಯೇಟ್ ಮಾಡ್ತಾನೆ? ಒಂದೇದಾಗಿ ಬುಧ ನಿಮಗೆ ಎಜುಕೇಷನ್ ರಿಲೇಟೆಡ್ ಏನಾದರೂ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಾನೆ. ಆನಂತರ ಆತ ಏನು ಮಾಡ್ತಾನೆ, ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತಾನೆ ಅಂತ ಒಂದು ಇಂಡಿಕೇಷನ್ ಇದೆ. ಆ ಗುರುವಿನ ಸೇವೆ ಮಾಡಿ. ಓಕೆನಾ? ಇದು ಮೋಸ್ಟ್ ಫೇವರಬಲ್. ನಿಮಗೆ ಹಣಕಾಸಿನ ಸಮಸ್ಯೆ ಇದ್ದಾಗ ತುಪ್ಪವನ್ನು ದಾನ ಮಾಡಿ, ಅದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಮತ್ತು ಗುರುವಿನ ಸೇವೆಯನ್ನು ಮಾಡಿದಾಗ ಲೈಫಲ್ಲಿ ಅಚೀವ್ಮೆಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಗುರುವಿಗೆ ಯಾವುದೇ ರೀತಿ ಇನ್ಸಲ್ಟ್ ಮಾಡಲಿಕ್ಕೆ ಹೋಗಬೇಡಿ. ಆನಂತರ ಗುರು ಸ್ಥಾನದಲ್ಲಿರೋರಿಗೆ ಇನ್ಸಲ್ಟ್ ಮಾಡಲಿಕ್ಕೆ ಹೋಗಬೇಡಿ, ಗಾಸಿಪ್ ಮಾಡಲಿಕ್ಕೆ ಹೋಗಬೇಡಿ. ಆನಂತರ ಅವ್ರ ಬಗ್ಗೆ ಚುಪ್ಪಾಗಿರಿ, ನಿಮಗೇನು ಬೇಕಾಗಿಲ್ಲ. ರೈಟ್ ತಾನೆ? ಅವ್ರ ಬಗ್ಗೆ ಏನು ಕಮೆಂಟ್ ಮಾಡಲಿಕ್ಕಂತ ಹೋಗಬೇಡಿ. ಆನಂತರ ಗುರುವಾರ, ಇವತ್ತು ಗುರುವಾರ, ಈಗ
ವಯಸ್ಸಾಗಿದೆ ಅಷ್ಟು ಪ್ರದಕ್ಷಿಣೆಗಳನ್ನು ಹಾಕಿ ಬನ್ನಿ ನೋಡಿ ಲೈಫಲ್ಲಿ ಯಾವ ರೀತಿ ಅಚೀವ್ಮೆಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವ ರೀತಿಯಾದ ಸಕ್ಸಸ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಗೊತ್ತಾ ಯಾಕಂದರೆ ಪ್ರತಿಯೊಂದು ಲಗ್ನಕ್ಕೂ ಕೂಡ ಕೆಲವೊಂದು ಪ್ಲಾನೆಟ್ಸ್ ತೊಂದರೆಯನ್ನು ಕೊಟ್ಟೇ ಕೊಡ್ತದೆ ಪ್ರಾನೊಂದು ಪ್ಲಾನೆಟ್ಸ್ ಓಕೆನಾ ಅದು ಈಗ ಮಕರ ಲಗ್ನದವರಿಗೆ ವಿಶೇಷವಾಗಿ ಗುರುವಿನಿಂದ ಏನಾಗುತ್ತೆ ಅವರಿಗೆ ಕಾರ್ಯಕ್ಷೇತ್ರದಲ್ಲಿ ಅವರಿಗೆ ಯಾವಾಗಲೂ ಸಮಸ್ಯೆ ಇರ್ತದೆ ಕಾರ್ಯಕ್ಷೇತ್ರದಲ್ಲಿ ಮುಂದೆ ಬರಲಿಕ್ಕೆ ಬಿಡುವುದಿಲ್ಲ ಅದು ಕಾರ್ಯಕ್ಷೇತ್ರವನ್ನು ಹಿಡಿದಿಟ್ಟುಕೊಳ್ಳುತ್ತೆ ಅದು ಎಲ್ಲೋ ಒಂದು ಕಡೆ ಬಂಧನಕ್ಕೊಳಗಾಗಿ ಬಿಡುತ್ತದೆ ಆಗುವುದಿಲ್ಲ ಅಂತಂದು ಕಾರ್ಯಕ್ಷೇತ್ರನೇ ತೊಂದರೆಗೊಳಗಾಯ್ತು ಈಗ ಸೊ ಮಕರ ರಾಶಿ ಮಕರ ಲಗ್ನ ಹಾಗಾದರೆ ಗುರುವಿನ ಸೇವೆ ಮಾಡಿದಾಗ ಕಾರ್ಯಕ್ಷೇತ್ರ ಓಪನ್ ಅಪ್ ಆಗುತ್ತೆ ಎಲ್ಲವೂ ಕೂಡ ರೈಟ್ ತಾನೆ ಸೊ ಅದರ ಮುಖಾಂತರ ಒಳ್ಳೆಯ ಒಂದು ರಿಸಲ್ಟನ್ನು ಅನುಭವಿಸುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂದರೆ ಅದನ್ನು ಮಾಡ್ಕೊಳ್ಳಿ ಆನಂತರ ಸ್ವಲ್ಪ ನಿಮ್ಮ ಹೆಸರನ್ನು ಟ್ಯೂನ್ ಮಾಡ್ಕೊಳ್ಳಿಕ್ಕೆ ಕೂಡ ಪ್ರಯತ್ನ ಮಾಡಿ ಹೆಸರನ್ನು ಟ್ಯೂನ್ ಮಾಡ್ಕೊಳ್ಳಿ ನೀವೇನು ಹೆಸರು ಇಟ್ಕೊಂಡಿದ್ದೀರಾ ಅದರ ನ್ಯೂಮರಲಾಜಿಕಲಿ ಅದನ್ನು ಟೋಟಲ್ ಮಾಡಿದಾಗ ಎಷ್ಟು ಅಂಕ ಬರುತ್ತೆ ಅದನ್ನೆಲ್ಲ ನೋಡ್ಕೊಳ್ಳಿ ನಿಮ್ಮ ಲೈಫ್ ಪ್ಯಾಟರ್ನ್ ಏನಿದೆ ಹೇಗೆ ಇಟ್ಕೋಬೋದು ನೀವು ಹೆಸರಲ್ಲೂ ತುಂಬ ಜನಕ್ಕೆ ಏನಾಗುತ್ತೆ ಹೆಸರು ಬದಲಾವಣೆ ಮಾಡ್ಕೊಳ್ತಾರೆ ಕೆಲವರೆಲ್ಲ ಸ್ಪೆಲ್ಲಿಂಗ್ ಚೇಂಜ್ ಮಾಡ್ತಾರೆ ಪರವಾಗಿಲ್ಲ ಬಟ್ ಅದು ನಿಮಗೆ ಫೇವರೇಬಲ್ ಆಗುತ್ತಾ ಒಂದು 15 ದಿನ ಒಂದು ತಿಂಗಳು ಅದನ್ನು ಇಟ್ಟು ನೋಡಬೇಕು ಫೇವರೇಬಲ್ ಆಗೋದಾದರೆ ಮುಂದುವರಿಸಬೇಕು ಇಲ್ಲ ಅಂದರೆ ಡ್ರಾಪ್ ಮಾಡಬೇಕು ಇಂಥ ಒಂದು ಬರೀ ರೈಟ್ ತಾನೆ ಓಕೆನಾ ಗೊತ್ತಾಯ್ತು ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ತೆ ಅಮ್ಮ ಯಾರು ಮಾತಾಡ್ತಿದ್ದೀರಾ ಮೇಲಿಂದ ನನ್ನ ಹೆಸರು ಅಶ್ವಿನಿ ಅಂತ ನಾನು ಮಂಗಳೂರಿನಿಂದ ಮಾತಾಡ್ತಿದ್ದೇನೆ ಓಕೆ ಅಶ್ವಿನಿ ಅವರು ಓಕೆ ಯಾರ ಬಗ್ಗೆ ತಿಳ್ಕೊಬೇಕಮ್ಮ ನನ್ನ ಬಗ್ಗೆ ನೀ ತಿಳ್ಕೊಳ್ಳಿ ಸರಿ ಮಾ ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ 14/12/1987 ಓಕೆ ಸಮಯ ಸಮಯ 8:07 ಬೆಳಿಗ್ಗೆ ಓಕೆ ಹುಟ್ಟಿದಲ್ಲಿಮ್ಮ ಮಂಗಳೂರಲ್ಲಿ ಮಂಗಳೂರಲ್ಲಿ ಒಂದು ನಿಮಿಷ ಮಾಡಿ ಇದು ನಿಮ್ಮ 1987 ರೈಟಾ ಓಕೆ ಓಕೆ ಮದುವೆ ಆಯ್ತಮ್ಮ ನಿಮ್ಮದು ಮದುವೆ ಆಗಿ 6 ಇಯರ್ ಆಯ್ತು ನನ್ನ ಹಸ್ಬೆಂಡ್ ಇವಾಗ ಫಾರಿನ್ ಅಲ್ಲಿ ಇದ್ದು ಅವರು ರೀಸೆಂಟ್ಲಿ ಅಂದ್ರೆ ಬಿಟ್ಟು ಬಂದ್ರು 2 ವರ್ಷ ಓಕೆ ಮನೆ ಎಲ್ಲ ಈಗ ಮತ್ತೆ ಹೋಗುದ್ರಲ್ಲಿ ಇದ್ದಾರೆ ಅಲ್ಲಮ್ಮ ಈ ಜಾತಕ ಯಾರ್ದಮ್ಮ ಅದು ಹೇಳಿಮ್ಮ ತಾಯಿ ಮೊದಲು ಈ ಜಾತಕ ಯಾರ್ದಮ್ಮ ಇದು ನಂದು ಅಥವಾ ನೀವು ನಿಮ್ಮ ಜಾತಕ ಕೊಟ್ಟು ಯಾಕೆಮ್ಮ ಅವ್ರ ಬಗ್ಗೆ ಕೇಳ್ತಾ ಇದ್ದೀರಾ ಫಾರಿನ್ ನೀವು ಹೋಗುದಮ್ಮ ಅವ್ರು ಹೋಗುದಾ ಅಥವಾ ಅವ್ರದ್ದೇ ಜಾತಕ ಕೊಡ್ಬೇಕಿತ್ತು ತಾನೆ ನೀವು ಇದಕ್ಕೆ ಆದಿತ್ಯವಾರ ದಿವಸ ಮನೆಯಲ್ಲಿ ಇರ್ತೀರಮ್ಮ ಜಾತಕದಂದು ತೋರಿಸ್ಬೋದು ತೋರಿಸ್ಬೇಕು ನೀವು ರೈಟಾ ನಿಮ್ಮ ನಿಮ್ಮ ಪತಿರಾರು ಇರ್ತಾರಲ್ಲ ಅವ್ರು ಯಾವ ದೇವಿ ಟೆಂಪಲ್ಗೆ ಹೋಗ್ತಾರಮ್ಮ ದೇವಿ ಟೆಂಪಲ್ ಕೇಳಿದ್ರು ಯಾವ ದೇವಿ ಟೆಂಪಲ್ಗೆ ಹೋಗಿದ್ದಾರೆ ಅವರು ದೇವಿ ಭಗವತಿ ಯಾವಾಗ ಹೋಗಿದ್ದಾರಮ್ಮ ಕೇಳ್ಕೊಳ್ಳಿ ಎಷ್ಟು ಸಮಯ ಆಯ್ತು ಹೋಗಿ ಅಂತ ರೈಟಾ ದೇವಿ ಟೆಂಪಲ್ಗೆ ಹೋಗ್ಲೇಬೇಕಲ್ವಾ ಎಲ್ಲಿರುದು ನೀವು ನಿಮ್ಮ ಮನೆಯಲ್ಲಿಮ್ಮ ಅದೋಕೆ ಕಟೀಲಿಗೆ ಹೋಗ್ಲಿಕ್ಕೆ ಹೇಳಿ ಅವ್ರಿಗೆ ಕೊಲ್ಲೂರಿಗೆ ಹೋಗ್ಲಿಕ್ಕೆ ಹೋಗ್ಲಿಕ್ಕೆ ಹೇಳಿ ಅವ್ರಿಗೆ ಅಥವಾ ದೇವಿ ಟೆಂಪಲ್ ಎಲ್ಲಿ ಉಂಟು ಅಲ್ಲಿ ಹೋಗಿ ಪ್ರದಕ್ಷಿಣೆ ಹಾಕಿ ಬರ್ಲಿಕ್ಕೆ ಹೇಳಿಮ್ಮ ಆನಂತರ ಹೋಗಿ ಅವ್ರಿಗೆ ಪ್ರಾಸ್ಪರಿಟಿ ಬರುತ್ತೆ ಅನ್ಯತ ಬರುವುದೇ ಇಲ್ಲಲ್ವಾ ಕಂಫರ್ಟೆಬಿಲಿಟಿ ಇಲ್ಲ ಅಲ್ವಾ ಅವರ ಹೆಸರೇನಮ್ಮ ಒಮ್ಮೆ ಅವ್ರು ಕಾಲ್ ಮಾಡುದು ಒಮ್ಮೆ ನೀವು ಕಾಲ್ ಮಾಡುದು ಮತ್ತೆ ನಾನು ಏನೋ ಒಮ್ಮೆ ಒಂದು ಹೇಳುದು ನಾನು ಇನ್ನೊಮ್ಮೆ ಇನ್ನೊಂದು ಹೇಳುದು ಬೇರೆನೇ ಹೇಳುದು ಆ ಮೂಮೆಂಟ್ ಅಲ್ಲಿ ಬಂದದನ್ನ ಸೊ ನೀವು ಟೋಟಲಿ ಕನ್ಫ್ಯೂಸ್ ಅದಕ್ಕೇನೆ ಹೇಳುದು ಇದೆಲ್ಲ ಮಾಡಬಾರ್ದು ಅಂತ ಅರ್ಥ ಆಯ್ತಮ್ಮ ಇದೆಲ್ಲ ಮಾಡ್ಲಿಕ್ಕೆ ಎಲ್ಲ ಕನ್ಫ್ಯೂಸ್ ಆಗುತ್ತೆ ಸದ್ಯಕ್ಕೆ ಅವರು ದೇವಿ ಟೆಂಪಲ್ಗೆ ಹೋಗ್ಲಿಲ್ಲ ಅಂತ ಒಂದು ಇಂಡಿಕೇಶನ್ ಉಂಟಮ್ಮ ದಯವಿಟ್ಟು ಅವ್ರಿಗೆ ದೇವಿ ಟೆಂಪಲ್ಗೆ ಹೋಗ್ಲಿಕ್ಕೆ ಹೇಳಿ ಅಂತ ಹೇಳಿದೆ ನನ್ನ ಲೆಕ್ಕದಲ್ಲಿ 8 ತಿಂಗಳದ್ರಾಗಿರ್ಬೇಕು ಅವ್ರು ಹೋಗ್ಲಿಲ್ಲ ಓಕೆನಾ ಸೊ ಅದಕ್ಕೆ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ಬರ್ಲಿಕ್ಕೆ ಹೇಳಿ ಅವ್ರ ಕೆಲಸ ಬೇಗ ನೆರವೇರುತ್ತೆ ತಾಯಿ ಒಳ್ಳೇದಾಗ್ಲಿ ತಾಯಿ ರೈಟಾ ರೈಟ್ ಒಳ್ಳೇದಾಗ್ಲಿ ನಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ಧನ್ಯವಾದ ನೀವು ತುಂಬ ತಪ್ಪು ಮಾಡ್ಕೊಳ್ತೀರಾ ನಾನು ಹೇಳ್ತೀನಲ್ಲ ಒಮ್ಮೆ ಅವ್ರು ಕಾಲ್ ಮಾಡೋದು ಒಮ್ಮೆ ನೀವು ಕಾಲ್ ಮಾಡೋದು ಇದೆಲ್ಲ ಒಳ್ಳೆ ಲಕ್ಷಣ ಅಂತ ಖಂಡಿತ ಅಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾಕಂದರೆ ನಾ ಈಗ ಒಂದು ಪ್ರಿಡಿಕ್ಷನ್ ಮಾಡಿರ್ತೇನೆ ರೈಟ್ ತಾನೆ ಅದು ಮ್ಯಾನಿಫೆಸ್ಟೇಷನ್ಗೆ ಬರಬೇಕು ನಿಮಗೆ ಆ ಮ್ಯಾನಿಫೆಸ್ಟೇಷನ್ಗೆ ಬರೋದಾಗಿದ್ದ ಮುಂಚೆನೇ ಮತ್ತೆ ಕಾಲ್ ಮಾಡಿ ನೀವು ಕೇಳ್ತಾ ಇದ್ರೆ ಮತ್ತೆ ಅದು ಡೆಸ್ಟ್ರಕ್ಷನ್ ಆಯಿತು ಓಕೆ ಡೆಸ್ಟ್ರಾ ಆಯಿತು ಏನು ಮಾಡೋಕ್ಕಾಗಲ್ಲ ಆಯಿತಾ ಸೊ ಇದು ಕಾಮನ್ ಸೆನ್ಸನ್ನು ಇಟ್ಕೊಂಡು ಕರೆ ಮಾಡಿ ನಿಮಗೆ ಭವಿಷ್ಯದ ಬಗ್ಗೆ ತಿಳ್ಕೊ ಅದು ನಾನು ಇರ್ತೇನೆ ಮನೆಯಲ್ಲಿ ಓಕೆ ನಾನೇನು ಫಾರಿನ್ನಲ್ಲಿ ಇಲ್ಲ ಇಲ್ಲೇ ಇದ್ದೇನೆ ಕಟ್ಪಾಡಿಯಲ್ಲಿ ಉಡುಪಿಯಲ್ಲಿ ಇದ್ದೇನೆ ಒಂದು 10 ರೂಪಾಯಿ ಖರ್ಚು ಮಾಡ್ಕೊಂಡು ಬನ್ನಿ ನಿಮಗೆ ನಿಮಗೆ ಎಲ್ಲವೂ ಕೂಡ ಕಷ್ಟ ಆಗುತ್ತೆ ಬರಲಿಕ್ಕೆ ನಾನಾದರೂ ಏನಪ್ಪ ಮಾಡಲಿ ರೈಟ್ ತಾನೆ ನಿಮಗೆ ಬಸ್ ಹತ್ಕೊಂಡು ಬರಲಿಕ್ಕೆ ಕಷ್ಟ ಆಗುತ್ತೆ ರೈಟ್ ಈಗ ಲಾಕ್ಡೌನ್ ಬೇರೆ ಉಂಟು ಬರಲಿಕ್ಕೆ ಏನಾಗಲ್ಲ ಅಂತ ಬರೀಸಿ ಓಕೆ ನಾವಾದರೂ ಏನು ಮಾಡಲಿ ಹೇಳಿ ಅಲ್ಲೋ ಇಲ್ಲಿ ಭವಿಷ್ಯದ ಬಗ್ಗೆ ಹೇಳಬೇಕಾದ್ರೆ ಅದು ಸಾಧ್ಯನಾ ನಮ್ಮಿಂದ ಸಾಧ್ಯನೇ ಇಲ್ಲ ಇಲ್ಲಿ ಕೂತ್ಕೊಂಡು ಹೇಳಿ ಅಂದರೆ ರೈಟ್ ತಾನೆ ಸೊ ಮನೆಯಲ್ಲಿ ಬಂದಾಗ ವಿಷಯ ಬೇರೆ ಅಂತ ಹೇಳ್ತೇನೆ ಓಕೆನಾ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಪ್ಪ ತುಂಬ ಚೆನ್ನಾಗಿರ್ತಾರೆ ಓಕೆನಾ ಗೊತ್ತಾಯ್ತು ಹಾಗಾದರೆ ನಮ್ಮ ಕುಂಭರಾಶಿ ಕುಂಭಲಗ್ನದವ್ರಿಗೆ ವಿಶೇಷ ರೀತಿ ನೋಡಿ ಈ ಕುಂಭರಾಶಿ ಕುಂಭಲಗ್ನಕ್ಕೆ ವಿಶೇಷ ರೀತಿಯಲ್ಲಿ ಸ್ತ್ರೀ ಶಾಪ ಇರುವ ಜಾತಕ ಇದು ರೈಟ್ ತಾನೆ ಇದು ಇದು ಮತ್ತು ಕನ್ಯಾ ಲಗ್ನದ ಜಾತಕ ಅದು ಸ್ತ್ರೀ ಶಾಪ ಇರುವ ಜಾತಕ ಮತ್ತು ಈ ಜಾತಕ ಕೂಡ ಸ್ತ್ರೀ ಶಾಪ ಇರುವ ಜಾತಕ ಅದಕ್ಕೋಸ್ಕರ ಸ್ತ್ರೀಯರ ಮುಖಾಂತರ ವ್ಯವಹಾರ ಮಾಡಬೇಕಾದ್ರೆ
ಯಾವಾಗಲೂ ಜಾಗೃತರಾಗಿ ನೀವು ಇರಲೇಬೇಕಾಗುತ್ತೆ. ಬಟ್ ನಿಮಗೆ 20-29 ಸ್ತ್ರೀ ಶಾಪದಿಂದ ತೊಂದರೆ ಉಂಟಾಗಲ್ಲ, ಬಟ್ ಕೆಲವೆಲ್ಲ ರಿಲೇಶನ್ಶಿಪ್ಪಲ್ಲಿ ಪ್ರಾಬ್ಲಮ್ ಆಗುತ್ತೆ. ನಿಮಗೆ ರಿಲೇಷನ್ಶಿಪ್ ಇರ್ಬೋದು, ಕೆಲಸದ ವಿಚಾರ ಇರ್ಬೋದು, ಇದೆಲ್ಲವೂ ಕೂಡ ಬಹಳ ಮಟ್ಟಿಗೆ ಇನ್ಫ್ಲುಯೆನ್ಸ್ ಆಗುತ್ತೆ. ನಿಮ್ಮ ನಿಮ್ಮ ಓದಿನ ವಿಚಾರ ಇರ್ಬೋದು, ಅದು ಡಿಸ್ಕನೆಕ್ಟ್ ಆಗ್ಬೋದು ನಿಮಗೆ. ಆನಂತರ ನಿಮ್ಮ ಒಡ ಹುಟ್ಟಿದವರು ಯಾರಿರ್ತಾರಲ್ವ ಅವ್ರ ಜೊತೆಗೆ ದುಶ್ಮನ ಆಗ್ಬೋದು, ಅಥವಾ ಅವರ ಆರೋಗ್ಯದಲ್ಲಿ ಬಹಳ ಸಮಸ್ಯೆ ಆಗ್ಬೋದು, ಅಥವಾ ಅವ್ರ ಒಡ ಹುಟ್ಟಿದವರು ಅಣ್ಣ ಇರಲಿ ಅಕ್ಕ ಇರಲಿ ಯಾರು ಅವ್ರಿಗೆ ವ್ಯಾಜ್ಯಗಳು ಬರ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ. ಅದಕ್ಕೆ ನೀವು ಕೂಡ ಕೆಲವೊಂದು ಕಡೆ ಸಾಕ್ಷಿಭೂತರಾಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೀನಿ ಈ ಮೂಮೆಂಟಲ್ಲಿ 20-29. ಹಾಂ, 20-29 ಮ್ಯಾರೇಜ್ ಆಗಲಿಕ್ಕೆ ಪ್ರಯತ್ನ ಮಾಡ್ತೀರಾ, ಓಕೆ ನೋ ಪ್ರಾಬ್ಲಮ್, ಮ್ಯಾರೇಜ್ ಅಂತೂ ಖಂಡಿತ ಆಗ್ಬೋದು ನೀವು, ಅದರಲ್ಲಿ ಸಮಸ್ಯೆ ಇಲ್ಲ. ಬಟ್ ಬೇರೆ ವಿಚಾರಗಳಲ್ಲಿ ನೀವು ಬಹಳಷ್ಟು ಗಮನ ಕೊಡಬೇಕಾದ ಅನಿವಾರ್ಯತೆ. ನಾನು ಹೇಳ್ತೀನಲ್ವ ನಿಮಗೆ, ಎಲ್ಲೊಂದು ಕಡೆ ಮನೆ ಮಾಡುವಂಥ ಯೋಗ ಇದೆ, ಡೆಫಿನೆಟ್ ಆಗಿ ಅದಕ್ಕೆ ಬೇಕಾಗಿ ಮಾಡ್ಬೋದು ನೀವು. ಮನೆ ಮಾಡುವಂಥ ಯೋಗ ಕ್ರಿಯೇಟ್ ಆಗಿರೋದು ಡೆಫಿನೆಟ್ ಆಗಿ ಮನೆ ಮಾಡಿ ಜಾಗ ತಗೊಳ್ಳಿ, ಅಥವಾ ನಿಮಗೆ ವಾಹನ ತಗೊಳ್ಳಿ, 2-ವೀಲರ್ ತಗೊಳ್ಳಿ, 4-ವೀಲರ್, ಅದಕ್ಕೆಲ್ಲ ಒಂದು ಯೋಗ ಕ್ರಿಯೇಟ್ ಆಗಿರ್ತದೆ 20-29. ಬಟ್ ಎಲ್ಲಿ ಪ್ರಾಬ್ಲಮ್ ಇರ್ತದೆ, ಎಜುಕೇಷನ್, ಫ್ರೆಂಡ್ಸ್, ಪ್ರೀತಿ ಪ್ರೇಮ, ಆನಂತರ ನಿಮ್ಮ ತಾಯಿ ಕುಟುಂಬ, ಆನಂತರ ನಿಮ್ಮ ಒಡ ಹುಟ್ಟಿದವರ ಟ್ರಾವೆಲಿಂಗ್ ಪ್ರಯಾಣ, ತಂದೆಯ ಭಾಗ್ಯ, ಆನಂತರ ನಿಮ್ಮ ಪಾರ್ಟ್ನರ್ ಇದ್ದರೆ ಅವರ ಲಾಭ, ಇದೆಲ್ಲವೂ ಕೂಡ ಇನ್ಫ್ಲುಯೆನ್ಸ್ ಆಗುತ್ತೆ. ಆನಂತರ ಇನ್ನೊಂದು ಕಡೆ ಇನ್ಫ್ಲುಯೆನ್ಸ್ ಆಗುತ್ತೆ ನಿಮ್ಮ ಒಡ ಹುಟ್ಟಿದವ್ರ ಜೊತೆಗೆ ಮತಭೇದಗಳು, ಅವರ ಆರೋಗ್ಯದಲ್ಲಿ ಸಮಸ್ಯೆಗಳು, ತಂದೆಯ ಆರೋಗ್ಯದಲ್ಲಿ ಸಮಸ್ಯೆಗಳು ಬರುವಂಥದ್ದು, ತಾಯಿಗೆ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆ ಬರುವಂಥದ್ದು, ನಿಮ್ಮ ಪಾರ್ಟ್ನರ್ ಯಾರಾದರೂ ಇದ್ದರೆ ಅವರ ಕುಟುಂಬದಲ್ಲಿ ವ್ಯಾಜ್ಯಗಳು ಬರುವಂಥದ್ದು, ಇದೆಲ್ಲ ಸಮಸ್ಯೆಗಳು ಇರ್ತವೆ. ರೈಟ್ ತಾನೆ? ಒಂದು ಕಡೆ ಹಾಗೆ, ಒಂದು ಕಡೆ ಹೀಗೆ, ಎರಡೂ ಕೂಡ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ನೀವು ಏನು ಮಾಡಿಕೊಂಡು ಇದರಿಂದ ಹೊರಬರಲಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು, ಖಂಡಿತ ಹೇಳಿಕೊಡ್ತೇನೆ ನಿಮಗೆ. ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ, ಹಲೋ, ನಮಸ್ತೆ ಸರ್. ನಮಸ್ತೆ, ಯಾರು ಮಾತಾಡ್ತಿದ್ರ ಮೇಲಿಂದ? ನಾನು ಬ್ಯಾಂಗ್ಳೂರಿನಿಂದ ನಿಪುಲಾಕ್ಷಿ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕು ತಾಯಿ? ನನಗೆ ನನ್ನ ಆರೋಗ್ಯದ ಬಗ್ಗೆ ಮತ್ತೆ ಸ್ವಲ್ಪ ಫೈನಾನ್ಷಿಯಲ್. ಓಕೆ, ಹೇಳಿ ಮಾ, ನಿಮ್ಮ ಹೆಸರೇಳಿ ಮಾ, ಮತ್ತೆ ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ ತಾಯಿ. ನಿಪುಲಾಕ್ಷಿ. ಓಕೆ, ನಿಪುಲಾಕ್ಷಿ, ನಿಪುಲ ನಾನಾ ನೀ? ಓಕೆ ಓಕೆ, ನಿಪುಲಾಕ್ಷಿ. ನಾ ಒಂದು ಫಸ್ಟ್ ಟೈಮ್ ಹೆಸರು ಕೇಳಿದ್ದಮ್ಮ ಇದೆಲ್ಲ. ಓಕೆ, ಪರವಾಗಿಲ್ಲ, ಹೇಳಿ. ಅಲ್ಲ, ನೀವು ಬಂದರೆ ಏನಾಯ್ತು? ಈಗ ನಾನು ಹೆಸರು ಕೇಳಿದ್ದು ನಾನು ಅಲ್ವಾ, ನಾನು ಬಂದಾಗ ಕೆಲವೊಮ್ಮೆ ಹೆಸರೇ ಕೇಳುವುದಿಲ್ಲ ಏನು ಅಂತ. ರೈಟ್? ಆ ನಿಪುಲಾಕ್ಷಿ ಅನ್ನೋ ಹೆಸರೇನು? ವಿಪುಲಾಕ್ಷಿ ಅಂತ ಕೇಳಿದ್ದೇನಮ್ಮ. ನಿಪುಲಾಕ್ಷಿ ಅಂತ ಹೆಸರೇನು? ನಾನು ನನ್ನ ಲೈಫಲ್ಲಿ ನಾನು ಫಸ್ಟ್ ಟೈಮ್ ಕೇಳಿದ್ದು. ಓಕೆನಾ? ಯಾಕಂದ್ರೆ ಯಾರಿಗೂ ಇರೋದಿಲ್ಲ ಆ ಹೆಸರು. ಅದು ಯಾವಾಗ ಸ್ಪೆಷಲ್ ಹೆಸರು ಇಟ್ಕೊಂಡಿರ್ತೀರಾ, ಅಥವಾ ಅದು ಅಲ್ಲೇನಂತೆ ರಾಹು ಆಕ್ಟಿವೇಟ್ ಆಗಿಬಿಡ್ತಾನೆ. ಓಕೆ, ರಾಹು ಆಕ್ಟಿವೇಟ್ ಆದಾಗ ಏನಾಗುತ್ತೆ, ಆತನಿಗೆ ಏನೆಲ್ಲ ತೋರಿಸ್ಬೇಕು, ಪರಾಕ್ರಮ, ಅವನ್ನೆಲ್ಲ ತೋರಿಸ್ಬಿಡ್ತಾನೆ ನಿಮಗೆ ಲೈಫಲ್ಲಿ ಆ ರೀತಿ ತೋರಿಸ್ಬಿಡ್ತಾನೆ. ಓಕೆನಾ? ಈಗ ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ ತಾಯಿ. 12 ರಾತ್ರಿ 3-14. ಏನಮ್ಮ, ಸರಿ ಹೇಳಿಮ್ಮ. 12 ರಾತ್ರಿ 3-14 ಟೈಮ್. ಏಪ್ರಿಲ್ 1959. ಓಕೆ, ಸಮಯ ಹೇಳಿಮ್ಮ. 3-14. ಓಕೆ, ಹುಟ್ಟಿದಲ್ಲಿಮ್ಮ ಮ್ಯಾಂಗ್ಳೂರಲ್ಲಿ ಹುಟ್ಟಿದ್ದು. ಹೆಸರು ನಿಪುಣಾಕ್ಷಿ. ನಿಪುಣಾಕ್ಷಿ ಅಲ್ವಾ ತಾತ ದಾದ ನಿಪುಣಾಕ್ಷಿ. ಓಕೆ, ನಿಪುಣಾಕ್ಷಿ ಅನ್ನೋ ಹೆಸರನ್ನು ಇಟ್ಕೊಂಡಿದ್ದೀರಮ್ಮ, ಪರವಾಗಿಲ್ಲ ಅಂತ ಹೇಳ್ತೇನೆ. ಇದರಲ್ಲಿ ನೀವು ಮಕ್ಕಳ ವಿಚಾರದಲ್ಲಿ ಬಹಳಷ್ಟು ಟೆನ್ಷನ್ಗಳನ್ನು ಮಾಡ್ಕೊಂಡಿದ್ದೀರ ಲೈಫಲ್ಲಿ ಅಂದರೆ ಇಂಡಿಕೇಶನ್ ಅಮ್ಮ. ಹೌದೌದು. ಓಕೆ ಓಕೆ, ಏನು ತಿಳ್ಕೊಳ್ಬೇಕಮ್ಮ ಆರೋಗ್ಯ? ಆರೋಗ್ಯ ಈಗ 63 ಆಯ್ತಮ್ಮ. ಆರೋಗ್ಯ ಸ್ವಲ್ಪ ಏರುಪೇರು ಇರ್ತದೆ ತಾನೇ, ಆಚೆ ಸೊಂಟ ನೋವು ಕಾಲು ನೋವು ಇರ್ತದೆ, ಮಾಮೂಲಿ ತಾನೇ ಅದು? ಅಥವಾ ಅದು ಅದಕ್ಕೆ ಬೆಳಿಗ್ಗೆ ಎದ್ದು ವಾಕಿಂಗ್ ಮಾಡಿ, ಬೆಳಿಗ್ಗೆ ಎದ್ದು ನೀರು ಕುಡೀರಿ, ಡಾಕ್ಟರ್ ಸಲಹೆಯನ್ನು ಫಾಲೋ ಮಾಡಿ, ಅದು ಸರಿಯಾಗದು ವರ್ಕ್ ಆಗುತ್ತೆ ನಿಮಗೆ, ಪರವಾಗಿಲ್ಲ. 63 ಸೀರೀಸ್ ನಡೀತುಂಟು ಅಂದಾಗ ಆರೋಗ್ಯದ ವಿಚಾರಗಳು ಡೆಫಿನೆಟ್ ಆಗೋದು. ಎಲ್ಲೊಂದು ಕಡೆ ಸ್ವಲ್ಪ ಮಟ್ಟಿಗೆ ತೊಂದರೆಗಂತೂ ಒಳಗಾಗಿರ್ತವೆ. 60-63 ಸೀರೀಸಲ್ಲಿ ಏನಿರುತ್ತೆ ನಿಮಗೆ, ಒಂದು ಮನೆ ಕಟ್ಟುವ ಯೋಗ ಅಂತೂ ಬಂದಿದೆ ಅಮ್ಮ, ಗೊತ್ತಿಲ್ಲ ಮನೆ ಚೇಂಜ್ ಮಾಡ್ತೀರಾ, ಮನೆ ಕಟ್ತೀರಾ, ಅಥವಾ ಮನೆ ರಿಪೇರಿ ಮಾಡ್ತೀರಾ, ಅಥವಾ ಮನೆಯಲ್ಲಿ ಇಂಟೀರಿಯರ್ ಮಾಡ್ತೀರಿ ಅಂತ ಒಂದು ಇಂಡಿಕೇಶನ್ ಉಂಟಮ್ಮ. ಏನಾದರೂ ಮಾಡಿದ್ರಮ್ಮ ಇಷ್ಟವರೆಗೆ? ಪರವಾಗಿಲ್ಲ ಅಮ್ಮ, ಬಾಡಿಗೆ ಆದರೆ ಏನಾಯಿತು, 69 ಮನೆ ಅಂತೂ ಆಗುತ್ತೆ ನಿಮಗೆ ಅಲ್ವಾ. 69 ಒಳಗಡೆ ಮನೆ ಆಗುವಂಥ ಯೋಗ ಉಂಟಮ್ಮ. ಜಸ್ಟ್ ಕೇಳಿದ್ದು ಮಾಡೋಕ್ಕೆ ಏನೋ ಪ್ರಯತ್ನ ಮಾಡಿ, ಇಲ್ಲಾಂದರೆ ಈಗ 64 ಬಂದ ನಂತರ ಆ ಯೋಗ ಅಂತೂ ಕ್ರಿಯೇಟ್ ಆಗುತ್ತಮ್ಮ. ಅದಕ್ಕೆ ಬೇಕಾಗಿ ನೀವು ಖಂಡಿತ ಪ್ರೊಸೀಡ್ ಆಗ್ಬೋದು ಅಂತ ಇಂಡಿಕೇಶನ್ ಉಂಟಮ್ಮ. ನಾನು ಮೊದಲು ಹೇಳಿದ್ದು ಕುಂಭಲಗ್ನದ ಜಾತಕ. ರೈಟ್? ಕುಂಭಲಗ್ನಕ್ಕೆ ಯಾರಿಂದ ಶಾಪ ಇರ್ತದೆ? ದೇವಿಯಿಂದ. ಓಕೆ, ದೇವಿಯ ಶಾಪ ಇರುವಂಥ ಜಾತಕ ಅದು, ಸ್ತ್ರೀ ಶಾಪ ಇರುವಂಥ ಜಾತಕ. ಅದಕ್ಕೋಸ್ಕರ ಏನು ಮಾಡಬೇಕು, ತುಪ್ಪವನ್ನು ದೇವಿ ದೇವಸ್ಥಾನಕ್ಕೆ ಅರ್ಪಣೆಯನ್ನು ಮಾಡುವುದು ಇಸ್ ಅ ಮೋಸ್ಟ್ ಫೇವರೇಬಲ್ ಅಂದರೆ ತುಂಬ ಒಳ್ಳೆ ರಿಸಲ್ಟ್ ಬರ್ತಮ್ಮ. ತುಪ್ಪವನ್ನು ದೇವಿ ದೇವಸ್ಥಾನಕ್ಕೆ ಅರ್ಪಣೆ ಮಾಡಿ ನೋಡಿ, ನೋಡಿ ಯಾವ ರೀತಿಯಾದ ರಿಸಲ್ಟ್ ಬರುತ್ತೆ ನಿಮಗೆ ಅಂತ ತುಂಬ ಚೆನ್ನಾಗಿರ್ತದೆ. ಓಕೆನಾ? ಇನ್ನು ನಿಮಗೆ ಮನೆಯೇ ಮಾಡಬೇಕು. ಈಗ ಮನೆ ಮಾಡುವಂಥ ಇಚ್ಛೆ ಇಲ್ಲವಮ್ಮ ನಿಮಗೆ? ಮನೆ ಮಾಡಲಿಕ್ಕೆ ಹೋದಾಗ ಪ್ರಾಬ್ಲಮ್ ಅಂತೂ ಆಗುತ್ತಮ್ಮ, ಇಲ್ಲ ಅಂತೇನಿಲ್ಲ. ತುಂಬಾ ಫೈನಾನ್ಷಿಯಲಿ ತೊಂದರೆ ಆಗುತ್ತೆ ನಿಮಗೆ ತುಂಬ. ಅಂದರೆ ಅದು ಮನೆ ಮಾಡುವ ವಿಚಾರ ಏನಿರ್ತದೆ ಗೊತ್ತಾ, ನೀವು ಮನೆ ಮಾಡಲಿಕ್ಕೆ ಪ್ರೊಸೀಡ್ ಆದರೆ ಅಂತ ಇಟ್ಕೊಳ್ಳೋಣ, ಎಲ್ಲವೂ ಗೊಜಲು ಗೊಜಲು, ಯಾವುದು ಕೂಡ ಕಣ್ಣಿಗೆ ಕಾಣಿಸಲ್ಲ, ನೀವೇನು ಮಾಡಬೇಕಂತ. ರೈಟ? ಹೇಗೆ ಮುಂದುವರಿ ಗೊತ್ತೇ ಆಗುದಿಲ್ಲ ತಾನೇ ನಿಮಗೆ?
ಅಥವಾ ಇಂಥ ಪರಿಸ್ಥಿತಿ ಇದು ಎರಡು ಪರಿಹಾರ ಹೇಳಿ ಕೊಡ್ತೀನಮ್ಮ. ಮನೆ ಮಾಡೋದಕ್ಕೆ ಬೇಕಾಗಿ ಸಾಧ್ಯ ಆದರೆ ಮಾಡಿಕೊಳ್ಳಿ. ಒಂದೇದಾಗಿ ಏನು ಮಾಡಬೇಕು, ಕಪ್ಪು ಉದ್ದಿನಿಂದ ಪ್ರತಿದಿನ ನಿವಾಳಿಸಿ ತೆಗೆದು, ಒಂದು ಹಿಡಿ ಕಪ್ಪು ಉದ್ದನ್ನು ಇಟ್ಕೊಂಡು ಇಡೀ ದೇಹಕ್ಕೆ 7 ಸುತ್ತು ನಿವಾಳಿಸಿ ತೆಗೆದು ಅದನ್ನು ಹರಿವ ನೀರಿಗೆ ಬಿಡುವಂಥ ಪ್ರಯತ್ನ ಮಾಡಿಮ್ಮ. ಅಥವಾ ದೂರ ಬಿಸಾಡಿಮ್ಮ, ಅದು ಒಳ್ಳೆ ರಿಸಲ್ಟ್ ಕೊಡ್ತದೆ. 48 ಡೇಸ್ ಮಾಡ್ಕೊಳ್ಬೇಕಮ್ಮ. ಆನಂತರ ದೇವಿ ದೇವಸ್ಥಾನಕ್ಕೆ ಹೋಗಿ, ಶುಕ್ರವಾರ ಶುಕ್ರವಾರ ದೇವಿ ದೇವಸ್ಥಾನಕ್ಕೆ ಹೋಗಿ ಅಂತ ಹೇಳ್ತೇನೆ. ಅಲ್ಲಿ ಕಡಿಮೆ ಅಂದ್ರೂ ಕೂಡ 21 ಪ್ರದಕ್ಷಿಣೆಗಳನ್ನು ಹಾಕಿ ಬರಬೇಕಮ್ಮ. ಇದು ಮಾಡಿದಾಗ ಪ್ರತಿ ಶುಕ್ರವಾರ ದೇವಿ ದೇವಸ್ಥಾನಕ್ಕೆ ಹೋಗಿ ತುಪ್ಪವನ್ನು ಅರ್ಪಣೆ ಮಾಡಿ 21 ಪ್ರದಕ್ಷಿಣೆ ಹಾಕ್ಕೊಂಡು ಬನ್ನಿ. ದೇವಿ ಹತ್ರ ಬೇಡ್ಕೊಳ್ಳಿ, ನನಗೆ ಮನೆ ಆಗಬೇಕಂತ. ವಿದಿನ್ 3 ಮಂತ್ಸ್ ಒಳಗೆ ಮನೆ ಮಾಡಲಿಕ್ಕೆ ಬೇಕಾಗಿ ಏನೆಲ್ಲ ಆ ಒಂದು ದಾರಿ ಕಂಡು ಬರೋ ಅದು ಕಂಡು ಬರುತ್ತಮ್ಮ ನಿಮಗೆ. ಒಳ್ಳೇದಾಗಲಿ, ರೈಟಾ? ಸರಿ, ಒಳ್ಳೇದಾಗಲಿ. ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ನಿಮಗೆ. ರೈಟ್, ಓಕೆ ಓಕೆ. ನಮ್ಮ ಕುಂಭರಾಶಿ ಕುಂಭಲಗ್ನಕ್ಕೆ ಸಂಬಂಧಪಟ್ಟಂತೆ ಅಲ್ವಾ, ಏನು ಅಲ್ವಾ ನಮ್ಗೆ ಗೊತ್ತಾಯ್ತು ನಿಮಗೆ ಅಲ್ವಾ. ಇದರಲ್ಲಿ ಏನಾಗುತ್ತೆ ನಿಮಗೆ, ವಿಶೇಷ ರೀತಿಯಲ್ಲಿ ಎಲ್ಲೊಂದು ಕಡೆ ವಿದೇಶಕ್ಕೆ ಹೋದಾಗ ನೀವು ತಕ್ಕ ಮಟ್ಟಿಗೆ ಬಚಾವ್ ಆಗ್ತೀರ, ಅದಂತೂ ಡೆಫಿನೆಟ್ಲಿ. ಓಕೆ, ನಮ್ಮ ಈಗ ನೋಡಿ, ಇವರಿಗೆಲ್ಲ ಟೆಕ್ನಿಕಲ್ ಮೈಂಡ್ ವಿಶೇಷ ರೀತಿಯಲ್ಲಿ ಇರ್ತದೆ, ಕುಂಭರಾಶಿ ಕುಂಭಲಗ್ನದವರಿಗೆ. ಅದೇ ರೀತಿ ಕುಂಭರಾಶಿ ಕುಂಭಲಗ್ನದವರು 20-29 ಸೀರೀಸಲ್ಲಿ ವಿದೇಶಕ್ಕೆ ಏನಾದರೂ ಹೋಗಲಿಕ್ಕೆ ಪ್ರಯತ್ನ ಮಾಡಿದರೆ, ಅಥವಾ ಮಲ್ಟಿನ್ಯಾಷನಲ್ ಕಂಪನಿ ಕೆಲಸ ಮಾಡಿದರೆ, ಮನೆಯಿಂದ ದೂರ ಇದ್ದು ಕೆಲಸ ಮಾಡಿದರೆ, ತಕ್ಕ ಮಟ್ಟಿಗೆ ನೀವು ಸೇಫ್ ಆಗಿರ್ತೀರಿ, ಏನೂ ಸಮಸ್ಯೆ ಆಗಲ್ಲ ನಿಮಗೆ. ಒಂದು ವೇಳೆ ಮನೆ ಹತ್ತಿರನೇ ಇದ್ದಾಗ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗ್ಬೋದು. ಅದರಲ್ಲೂ ಕೂಡ ನೀವು ಬಹಳ ಜಾಗೃತರಾಗಿ, ಯಾವುದರಲ್ಲಿ ಫ್ರೆಂಡ್ಸ್ ಲೆವೆಲ್ ಬಹಳ ಜಾಗೃತರಾಗಿರಿ. ಫ್ರೆಂಡ್ಸ್ ಲೆವೆಲ್ ಏನು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ ನಿಮಗೆ, ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಈ ಕುಂಭರಾಶಿ ಕುಂಭಲಗ್ನದವ್ರಿಗೆ 20-29 ನಿಮ್ಗೆ ಯಾರು ಫ್ರೆಂಡ್ಸ್ ಬರ್ತಾರಲ್ವಾ, ಅಥವಾ ಏನು ನಿಮಗೆ ಪ್ರೀತಿ ಪ್ರೇಮದ ಹುಟ್ಟುತ್ತಲ್ವಾ, ಅವರೆಲ್ಲ ಹಿಂದಿನ ಜನ್ಮದಲ್ಲಿ ನಿಮ್ಮ ಜೊತೆ ಕನೆಕ್ಟಲ್ಲಿ ಇದ್ದವರೇ ಬಂದಿರ್ತಾರೆ. ಈಗ ಓಕೆ, ಅವ್ರು ಹಿಂದಿನ ಜನ್ಮದಲ್ಲೂ ಕನೆಕ್ಟಲ್ಲಿ ಇದ್ದರು ನಿಮ್ಮ ಹತ್ರ, ಈ ಜನ್ಮದಲ್ಲೂ ಕನೆಕ್ಟಲ್ಲಿದ್ದಾರೆ. ಅವ್ರು ಏನು ಮಾಡ್ತಾರೆ ಗೊತ್ತಾ, ಬರ್ತಾರೆ ನಿಮಗೆ ತೊಂದರೆ ಕೊಡ್ತಾರೆ, ಉಪದ್ರವ ಕೊಡ್ತಾರೆ, ನಿಮಗೆ ಇರಿಟೇಷನ್ ಮಾಡ್ತಾರೆ, ನಿಮ್ಮನ್ನು ಕೆಳಗಾಕಲಿಕ್ಕೆ ನೋಡ್ತಾರೆ, ನಿಮ್ಮದಿಲ್ಲದೆಲ್ಲ ತೆಗೆದುಕೊಳ್ತಾರೆ ಮತ್ತೆ ಹೊರಟೋಗ್ತಾರೆ. ರೈಟಾ, ಅವರ ಲೆಕ್ಕಾಚಾರ ಬಾಕಿ ಇರ್ತದೆ, ಅದಕ್ಕೆ ಬಂದಿರ್ತಾರೆ ಅವ್ರು. ರೈಟಾ, ಸೊ ಇದು ಯಾವತ್ತೂ ನೆನ್ಬಿಟ್ಕೊಳ್ಳಿ ಅನ್ನೋದು ಸುಲಭ ಅಂತೂ ಖಂಡಿತ ಅಲ್ಲ. ರೈಟಾ, ಓಕೆನಾ? ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿ, ಯಾವುದಕ್ಕಾದರೂ ಒಂದು ಕಾರಣ ಇದ್ದೇ ಇರ್ತದೆ ನಿಮಗೆ ಬರುವಂಥದ್ದೆಲ್ಲ, ಇದೇ ಕಾರಣ ಅದು. ಅಲ್ಲಿ ಲೆಕ್ಕಾಚಾರ ಪೂರ್ತಿ ಮಾಡಬೇಕು ಅವರು, ಅದಕ್ಕೋಸ್ಕರನೇ ಬಂದಿರ್ತಾರೆ ಹಿಂದಿನ ಜನ. ಅದು ದ್ವೇಷವನ್ನು ಇಟ್ಕೊಂಡೇ ಬಂದಿರ್ತಾರೆ. ರೈಟಾನ? ದ್ವೇಷ ಇರ್ತದೆ ಅವ್ರಿಗೆ. ಓಕೆ, ಅವ್ರಿಗೆ ಗೊತ್ತೇ ಇಲ್ಲದಂತೆ ನಿಮ್ಮ ಜೊತೆ ಕನೆಕ್ಟ್ ಆಗ್ತಾರೆ, ಮತ್ತು ನಿಮ್ಮನ್ನೆಲ್ಲ ಲೂಟಿ ಮಾಡ್ತಾರೆ, ಎಲ್ಲ ತೊಗೊಂಡು ಹೋಗ್ತಾರೆ, ಅಥವಾ ನಿಮ್ಮನ್ನು ಬರ್ಬಾದ್ ಮಾಡಿ ಹಾಕ್ತಾರೆ, ನಿಮ್ಗೆ ಎಲ್ಲದರಲ್ಲೂ ಕೂಡ ಡಿಸ್ಟರ್ಬೆನ್ಸ್ ಅನ್ನು ಉಂಟು ಮಾಡ್ತಾರೆ, ನಿಮ್ಮ ಕೆಲಸವನ್ನು ಕಳ್ಕೊಳ್ಬೇಕಾದ ಅನಿವಾರ್ಯತೆ ಬರ್ಬೋದು, ಅದೆಲ್ಲ ಮಾಡಿ ಮತ್ತೆ ಹೊರಟೋಗ್ತಾರೆ ಸೀದಾ. ರೈಟಾ? ಅವ್ರದ್ದು ಮುಗೀತಲ್ಲಿಗೆ 20-29 ನಡೆಯೋದ್ರೊಳಗೆ ಈ ಘಟನೆ ಘಟಿಸಲಿಕ್ಕೆ ಸ್ಟಾರ್ಟ್ ಆಗುತ್ತಪ್ಪ. ಈಗ ಹೇಗೆ ಯಾರು ತಗೊಳ್ಬೇಕು ನೀವು ತಗೊಳ್ಳಿ, ನನಗಂತೂ ಗೊತ್ತಿಲ್ಲ. ರೈಟಾ? ಸೊ ನಾವು ಸ್ವಲ್ಪ ಡಿಸ್ಟೆನ್ಸಲ್ಲಿ ಇರಬೇಕು, ಅಥವಾ ಅವ್ರದ್ದು ಲೆಕ್ಕಾಚಾರ ಕೊಟ್ಟು ಅದು ಒಂದು ಹೋಯಿತು ಅಂದಾಗ ನಿಮ್ಮದು ದೊಡ್ಡ ಒಂದು ಸಮಸ್ಯೆನೇ ನಿವಾರಣೆ ಆಯಿತು ಅಂತ ಅರ್ಥ. ಇಲ್ಲಾಂದರೆ ನಿಮಗೆ ಮಕ್ಕಳ ವಿಚಾರದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಫ್ಯೂಚರ್ಗೆ. ರೈಟಾ? ಇಲ್ಲ, ಅದು ಅವ್ರು ಬಂದರು ತಗೊಂಡ್ರು ಹೊರಟೋದ್ರು ಅದು ಲೆಕ್ಕಾಚಾರ. ಆ ಲೆಕ್ಕಾಚಾರ ಪೂರ್ತಿ ಮಾಡಿದ್ರು ಅವ್ರು ಹೊರಟೋದ್ರಿಗೆ ಈಗ ಸಮಸ್ಯೆ ಇಲ್ಲ, ಈಗ ಚೆನ್ನಾಗಿರ್ತೀರಿ. ರೈಟಾ? ಸೊ ಅಂಥದ್ದೇನಾದರೆ ವರಿ ಮಾಡುವಂಥ ಅಗತ್ಯ ಇಲ್ಲ. ಹಾಗಾದರೆ ಪರಿಹಾರ ಏನಪ್ಪ ಮಾಡ್ಕೊಳ್ಬೇಕು, ಅದ್ರ ಬಗ್ಗೆ ಬರ್ತೇನೆ. ಅದಕ್ಕಿಂತ ಮುಂಚೆ ಕರೆಯಲಿದ್ದಾರೆ, ಜಸ್ಟ್ ಮಾತಾಡ್ಬಿಡೋಣ. ಹಲೋ. ಓಕೆ, ಅವರು ಈ ಲೋಕದಲ್ಲಿ ಇಲ್ಲಿ ಏನು ಮಾಡೋಣ ಈಗ? ಓಕೆ, ಸೊ ಬಂದ್ಬೇಡ. ಸೊ ನಮ್ಮ ಕುಂಭರಾಶಿ ಕುಂಭಲಗ್ನದವ್ರಿಗೆ, ರೈಟ್, ಆ ಪರಿಹಾರ ಏನಪ್ಪ ಮಾಡಿ ನೋಡಿ. ಒಂದೇದಾಗಿ ನೀವು ಯಾವತ್ತೂ ಕೂಡ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಕುಂಭರಾಶಿ ಕುಂಭಲಗ್ನದವ್ರು, ನೀವು ಯಾವತ್ತೂ ಸ್ತ್ರೀಯರಿಗೆ ಗೌರವವನ್ನು ಕೊಡಲೇಬೇಕು. ದೇವಿಯ ಟೆಂಪಲ್ಗೆ ನೀವು ಹೋಗ್ತಾ ಇರಬೇಕು. ರೈಟ್ ತಾನೇ? ತುಪ್ಪವನ್ನು ಅರ್ಪಣೆ ಮಾಡ್ತಾ ಇರಬೇಕು. ಇದರ ಮುಖಾಂತರ ಏನಾಗುತ್ತೆ, ನಿಮಗೆ ಲೈಫಲ್ಲಿ ಏನು ದೊಡ್ಡ ಮಟ್ಟಿಗೆ ಆಬ್ಸ್ಟಕಲ್ಸ್ ಬರಬೇಕು, ಅದು ಕೂಡ ನಿಮಗೆ ಭಾಗ್ಯಕ್ಕೆ ಸಂಬಂಧಪಟ್ಟ ವಿಚಾರ, ಮತ್ತು ಮನೆ ಕಟ್ಟುವ ವಿಚಾರದಲ್ಲಿ ತಾಯಿಯ ವಿಚಾರ, ತಂದೆಯ ವಿಚಾರ, ಇದೆರಡು ವಿಚಾರ, ಮನೆ ಜಾಗ ವಾಹನದ ವಿಚಾರ, ಮತ್ತು ನಿಮ್ಮ ಭಾಗ್ಯದ ವಿಚಾರ, ಹೈಯರ್ ಎಜುಕೇಷನ್ ವಿಚಾರ, ವಿದೇಶ ಪ್ರಯಾಣದ, ಇದೆಲ್ಲ ನಿಮಗೆ ಸುಸೂತ್ರವಾಗಿ ನಡೀಬೇಕು. ಇದೆಲ್ಲವೂ ನಿಮಗೆ ಬಹಳ ಚೆನ್ನಾಗಿ ವರ್ಕ್ ಆಗಬೇಕು. ಇದೆಲ್ಲವೂ ನಿಮಗೆ ಒಂಥರ ಇದರಲ್ಲಿ ಕನ್ಫರ್ಟೆಬಿಲಿಟಿಗೆ ಕನ್ಫರ್ಟಾಗಿ ಮುಂದುವರಿಬೇಕು ಅಂತಾದಾಗ ನೀವು ತುಪ್ಪವನ್ನು ದಾನ ಮಾಡಲೇಬೇಕು. ರೈಟ್ ತಾನೇ? ದೇವಿ ದೇವಸ್ಥಾನಕ್ಕೆ ಹೋಗಲೇಬೇಕು. ಇದು ಕಂಪಲ್ಸರಿಯಾಗಿ ಇಟ್ಕೋಬೇಕು. ನಾ ಕುಂಭಲಗ್ನದವ್ರು ನಾನು ಹೇಳೋದು, ಈಗ ಮಕರ ಲಗ್ನದವರು ಗುರುವಿನ ಟೆಂಪಲ್ಗೆ ಹೋಗಲಿಕ್ಕೆ ಪ್ರಯತ್ನ ಮಾಡಬೇಕು. ಅದೇ ಕುಂಭಲಗ್ನದವರು ವಿಶೇಷ ರೀತಿಯಲ್ಲಿ ದೇವಿ ಟೆಂಪಲ್ಗೆ ಹೋಗಲಿಕ್ಕೆ ಪ್ರಯತ್ನ ಮಾಡಿ ನೋಡಿ. ಅಲ್ಟಿಮೇಟ್ ಆದಂಥ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ. ನಿಮಗೇನು ಸಮಸ್ಯೆ ಗೊತ್ತಾ, ನಮ್ಮ ಕುಂಭಲಗ್ನದವ್ರಿಗೆ ಎಷ್ಟು ಹಣಕಾಸು ಬಂದರೂ ಸಾಲಲ್ಲ ತಾನೇ? ನಿಮಗೆ ಎಷ್ಟೇ ಸ್ಯಾಲ್ರಿ ಕೊಡಲಿ, ಇವತ್ತು ಒಂದು 50,000 ಇದೆ, ನಾಳೆ 1,00,000 ಮಾಡಿದ್ರು, ಬಟ್ ಸಮಾಧಾನ ಅಂತೂ ಬರಲ್ಲ ನಿಮಗೆ. ಬೇಕಾದ್ರೆ ನೋಡಿ ಹೌದಾ ಅಲ್ವಾ ಅಂತ. ಸಮಾಧಾನನೇ ಇರಲ್ಲ ನಿಮಗೆ, ಕನ್ಫರ್ಟ್ ಇರಲ್ಲ ನಿಮಗೆ. ನೀವು ಎಷ್ಟು ಸಾಲ ಎಷ್ಟು ಅಲ್ಲಿ ಹಣ ಬರ್ತದೆ ಅದರಲ್ಲೆಲ್ಲವೂ ಕೂಡ ನಿಮಗೆ ವಿಪರೀತ ಹಣ ಗಳಿಸ್ಬೇಕಂತ ಆಸೆ ತಾನೇ? ವಿಶೇಷ ಲಾಭ ಗಳಿಸ್ಬೇಕಂತ ಆಸೆ ತಾನೇ ನಮ್ಮ ಕುಂಭಲಗ್ನದವ್ರಿಗೆ? ಅದು ಆಗುವವರೆಗೆ ನೀವು ಬಿಡುವುದೇ ಇಲ್ಲ ತಾನೇ? ನನಗೆ ಅದು ಆಗಬೇಕು, ಛಲ ಮಾಡಿಕೊಂಡು ಅದರಲ್ಲಿ ಮುಂದೆ ಅಂತೂ ಹೋಗ್ತೀರಾ. ಅದೆಲ್ಲ ಛಲ ಉಂಟು ನಿಮ್ಮ, ಬಟ್ ಕನ್ಫರ್ಟ್ ಬರಬೇಕು ತಾನೆ? ಕನ್ಫರ್ಟ್ ಎಲ್ಲಿಂದ ಬರುತ್ತೆ ನಿಮಗೆ ಅಲ್ವಾ? ಕನ್ಫರ್ಟ್ ಬರಬೇಕಾದ್ರೆ ಅಂಥ ಪ್ಲಾನೆಟ್ಸಲ್ಲಿ ಕೆಲಸ ಮಾಡಬೇಕು. ಅದಕ್ಕೋಸ್ಕರ ದೇವಿಯ ಟೆಂಪಲ್ಗೆ ಹೋಗೋದು, ತುಪ್ಪವನ್ನು ದಾನ ಮಾಡೋದು ಈಸ್ ದ ಮೋಸ್ಟ್ ಫೇವರಬಲ್ ಅಂತ ಹೇಳಿ ಇದನ್ನು ಕಂಪಲ್ಸರಿ ನೀವು ಮಾಡ್ಕೊಳ್ಬೇಕು. ಆನಂತರ 20-29 ಸೀರೀಸಲ್ಲಿ ನೀವಿದ್ದಾಗ 20 ನೋಡಿ, ನಿಮಗೇನಾಗುತ್ತೆ ಕುಂಭರಾಶಿ ಕುಂಭಲಗ್ನದವ್ರಿಗೆ ನಾನು ಹೇಳ್ತೀನಿ. ನಿಮಗೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಕೆಲವು ರಿಲೇಷನ್ಶಿಪ್ ಪ್ರಾಬ್ಲಮ್ ಆಗುತ್ತೆ. ರೈಟ್ ತಾನೆ? ಹಾಗಾದರೆ ನೀವೇನು ಮಾಡಬೇಕು, ಒಂದು ಸಣ್ಣ ಪರಿಹಾರ ಹೇಳಿಕೊಡ್ತೇನೆ. ಸದನ ಮಾಡಿಕೊಂಡಾಗ ಈ ತೊಂದರೆಯಿಂದ ನೀವು ಹೊರಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಏನಿರ್ತದೆ ಪರಿಹಾರ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ. ಹಲೋ, ನಮಸ್ತೆ. ನನ್ನ ಅಕ್ಕನ ಮಗನ ಬಗ್ಗೆ ಹೇಳಬೇಕಿತ್ತು. ಸರಿಮ್ಮ, ಅಕ್ಕ ಎಲ್ಲಿದ್ದಾರಮ್ಮ?
ಕುಂಬಳೆ. ಓಕೆ, ನಾಮಕರಣ ಮಾಡಿಲ್ಲ ಒಮ್ಮೆನು? ಹಾಂ, ಹಾಗೆ ಅದು ಹೇಳ್ಬೇಕು ತಾನೆ, ನಾಳೆ ನಾಮಕರಣ ಮಾಡಿದೆ. ಲೋಹಿತ್ ಅಂತ ಹೆಸರು. ಓಕೆ, ಲೋಹಿತ್ ಎಲ್ಲ ಅಕ್ಷರದಿಂದ ಹೆಸರು. ಓಕೆ, ಯಾರ ಅಲ್ಲ ಯಾರ ಅಲ್ಲ. ಓಕೆ ಓಕೆ, ಏನು ತಿಳ್ಕೊಬೇಕಮ್ಮ ಹೇಳಿಬಿಡಿ ನೀವೇ. ಹಾಂ, ತುಂಬ ಪ್ರಯತ್ನ ಮಾಡಿದಾಗೆ ಇದೆ, ತುಂಬ ಪ್ರಯತ್ನ ಮಾಡುವೆ. ಯಾಕಂದ್ರೆ ಏನಾಗುತ್ತೆ ಗೊತ್ತಾ, ಇವರ ಥಾಟ್ಸ್ ಎಲ್ಲ ಹೇಗಿರ್ತದೆ ಅಂದರೆ ಬೆಳಿಗ್ಗೆ ಒಂದು ಥರ ಇರ್ತದೆ, ಮಧ್ಯಾಹ್ನ ಒಂಥರ ಇರ್ತದೆ, ಸಂಜೆ ಬೇರೆನೇ ಇರ್ಬೋದು ಮತ್ತೆ, ರೈಟಾ? ಥಾಟ್ಸ್ ಚೇಂಜ್ ಆಗ್ತಾ ಇರ್ತದೆ. ಸೊ ಥಾಟ್ಸನ್ನು ಒಂದೇ ರೀತಿ ಇಟ್ಕೊಳ್ಬೇಕು, ನನಗೆ ಮಿಲಿಟ್ರಿಗೆ ಹೋಗಲೇಬೇಕು ಅಂತ. ಆಗ ಏನು ಸಮಸ್ಯೆ ಇಲ್ಲ, ಡೆಫಿನೆಟಾಗಿ ಹೋಗ್ಬೋದು, ತುಂಬ ಒಳ್ಳೆ ಜಾತಕ ಅಂತ ಹೇಳಿದೆ, ತುಂಬ ಫೇವರಬಲ್ ಕೆಲಸ ಮಾಡಿದೆ. ಬಟ್ ಹೆಸರು ಹೆಸರಲ್ಲಿ ಏನುಂಟು, ಅಲ್ಲಿ ಶನಿಯ ಸಂಯೋಗ ಇದೆ, ಅದಕ್ಕೆ ಶನಿಯ ಸಂಯೋಗ ಮತ್ತು ಮೇಷರಾಶಿಯಲ್ಲಿ ಉಂಟು ಆ ಹೆಸರು. ಓಕೆ, ಅದಕ್ಕೋಸ್ಕರ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಆ ಒಂದು ವಿಚಾರಧಾರೆಗಳು ಚೇಂಜ್ ಆಗ್ತಾ ಬರುವುದರಿಂದ ಅದರಲ್ಲಿ ಎಲ್ಲೋ ಒಂದು ಕಡೆ ಸಮಸ್ಯೆ ಕ್ರಿಯೆ. ವಿಚಾರಧಾರೆಯನ್ನು ಸರಿಯಾಗಿ ಇಟ್ಕೊಂಡಾಗ ನನ್ನ ಲೆಕ್ಕದಲ್ಲಿ 100% ಅದು ಸಕ್ಸಸ್ ಅಂತ ಆಗಿಯೇ ಆಗುತ್ತಮ್ಮ. ಖಂಡಿತ ಪ್ರಯತ್ನ ಮಾಡಲಿಕ್ಕೆ ಹೇಳಿ, ರೈಟಾ? ತೊ ಅಷ್ಟೇ ಮಾಡಿ, ಬೇರೇನು ಬೇಕಾಗಿಲ್ಲ. ಈಗ ಅವರಿಗೆ ಸೂರ್ಯದೇಶ, ಓಕೆ, ಸೂರ್ಯದೇಶ ನಡೀತಾ ಉಂಟಮ್ಮ, ಅದು ಒಳ್ಳೆ ರಿಸಲ್ಟನ್ನು ಕೊಟ್ಟೆ ಕೊಡ್ತದಮ್ಮ, ಒಳ್ಳೇದಾಗಲಿ ತಾಯಿ. ಓಕೆ, ರೈಟ್. ಓಕೆ, ಬಂದ್ಬೇಡ ಸರ್, ನಮ್ಮ ಕುಂಭರಾಶಿ ಕುಂಭಲಗ್ನದವರಿಗೆ ಏನಪ್ಪ ಪರಿಹಾರ ಮಾಡ್ಕೋ? ನಾನು ಹೇಳಿದ್ರೆ ಬುಧವಾರ ದಿವಸ ಹಸಿರು ಕಲರ್ನ ಬಟ್ಟೆ ತನ್ನಿ, ಹಸಿರು ಬಣ್ಣದ ಬಟ್ಟೆ, ಮತ್ತು ಹೆಸರು ಕಾಳು 500 ಗ್ರಾಮ್ ಅದರಲ್ಲಿ ಹಾಕಿ ಕಟ್ಟಿ ಅದನ್ನು ಇಡೀ ದೇಹಕ್ಕೆ 7 ಸುತ್ತು ನಿವಾಳಿಸಿ ತೆಗೆದು ಯಾತೋ ಹರಿವ ನೀರಲ್ಲಿ ಬಿಡಿ, ಅಥವಾ ಯಾವುದೇ ದೇವಸ್ಥಾನದಲ್ಲಿ ಇಟ್ಟು ಬನ್ನಿ, ಅಥವಾ ಯಾರಿಗಾದರೂ ದಾನ ಮಾಡಿ, ರೈಟ್ ತಾನೆ? ಸೊ ಇದನ್ನು 5 ಬುಧವಾರ ದಿವಸ ಮಾಡಿಕೊಂಡಾಗ, ರೈಟ್ ತಾನೆ? ಇಟ್ಸ್ ಅ ಮೋಸ್ಟ್ ಫೇವರಬಲ್, ತುಂಬ ಚೆನ್ನಾಗಿರ್ತಾ ಇದೆ. ಒಂದು ವೇಳೆ ಕುಂಭರಾಶಿ ಕುಂಭಲಗ್ನದವರಿಗೆ ಎಲ್ಲೋ ಹಣಕಾಸು ಬ್ಲಾಕ್ ಆಗಿದೆ, ಹಣಕಾಸಿನಿಂದಾಗಿ ನಾವು ರಿಲೇಷನ್ಶಿಪ್ಪನ್ನು ಹಾಳು ಮಾಡ್ಕೊಂಡಿದ್ದೇವೆ ಅಂದಾಗ ಕೂಡ ಈ ಒಂದು ರೆಮಿಡಿಯನ್ನು ಮಾಡಿದಾಗ ರಿಲೇಷನ್ಶಿಪ್ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗಲಿ ಸ್ಟಾರ್ಟ್ ಆಗಿದೆ, ರೈಟ್ ತಾನೆ? ಹಲವಾರು ರೀತಿಯ ಪ್ರಿಕಾಷನನ್ನು ಹೇಳಿಕೊಟ್ಟಿದ್ದೇನಪ್ಪ, ದಯವಿಟ್ಟು ಅದನ್ನೆಲ್ಲ ಮಾಡಲಿಕ್ಕೆ, ಯಾಕಂದರೆ ಏನೇ ಸಮಸ್ಯೆ ಬಂದರೂ ಕೂಡ ಅದಕ್ಕೆ ಯಾರು ಕಾರಣರಾಗಿರುವುದಿಲ್ಲ, ನಾವೇ ಕಾರಣ, ನಾವೇ ಸರಿಯಿಲ್ಲ ಅಷ್ಟೇ. ಇಷ್ಟು ಯಾವಾಗ ನಿಮಗೆ ತಿಳಿವಳಿಕೆ ಬರುತ್ತಲ್ವಾ, ಈಗ ಯಾರೋ ಬೈತಾ ಇದ್ದಾರೆ, ಯಾರೋ ನಿಮ್ಮ ಬಗ್ಗೆ ಗಾಸಿಪ್ ಮಾಡ್ತಾರೆ, ಇನ್ಯಾರೋ ನಿಮಗೆ ತೊಂದರೆ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ, ಇನ್ಯಾರೋ ಮಾಟ ಮಂತ್ರ ಯಂತ್ರ ತಂತ್ರನ ಮಾಡ್ತಾರೆ, ಅವ್ರು ಏನು ಬೇಕಾದರೂ ಮಾಡಲಿ, ನಾನು ಸರಿಯಿಲ್ಲ ಅಷ್ಟೇ, ನಾನು ಸರಿಯಿಲ್ಲ, ಅದಕ್ಕೋಸ್ಕರ ಎಲ್ಲೊಂದು ಕಡೆ ನನಗೆ ಅದೆಲ್ಲ ಕೇಳಲಿಕ್ಕೆ ಸಿಗ್ತಾ ಉಂಟು, ಅದಕ್ಕೋಸ್ಕರ ನನಗೆ ಬ್ಯಾಡ್ ಪೀರಿಯಡ್ ಸ್ಟಾರ್ಟ್ ಆಗಿದೆ. ಹಾಗಾದ್ರೆ ನನ್ನನ್ನು ನಾನು ರಿಪೇರಿ ಮಾಡ್ಕೊಳ್ಬೇಕು, ಹೇಗೆ ರಿಪೇರಿ ಮಾಡ್ತೀರಾ, ರಿಪೇರಿ ಮಾಡಿ ಅದಕ್ಕೇ ಕೆಲವೆಲ್ಲ ಪ್ರಿಕಾಷನ್ ಕೊಟ್ಟಿದ್ದೇನೆ. ಸೊ ಅದನ್ನೆಲ್ಲ ಮಾಡ್ಕೊಂಡಾಗ ನಿಮ್ಮ ನಮ್ಮನ್ನು ನಾವೇ ರಿಪೇರಿ ಮಾಡ್ಕೊಳ್ಳೋ, ಹಾಗೇನಾಗುತ್ತೆ ನಿಮ್ಮ ಸರೌಂಡಿಂಗ್ ಚೆನ್ನಾಗಿರ್ತದೆ, ನಿಮ್ಮ ಅವರ ಚೆನ್ನಾಗಿರ್ತದೆ, ನಿಮ್ಮ ಆ ಒಂದು ಶಕ್ತಿ ಏನುಂಟು ಅದು ವಿಶೇಷ ರೀತಿಯಲ್ಲಿ ವರ್ಕ್ ಆಗುತ್ತೆ, ಅದು ಆಕರ್ಷಣೆ ಮಾಡುವಂಥ ಒಳ್ಳೆಯದನ್ನೇ ಆಕರ್ಷಣೆ. ಹಾಗಾದರೆ ಇವತ್ತು ಏನೋ ನೀವು ಯಾರ ಜೊತೆನೋ ಕೇಳಿಸ್ಕೊಳ್ತಾ ಇದ್ದೀರಿ, ಯಾರೋ ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ, ಹಿಂದಿನಿಂದ ತೊಂದರೆ ಕೊಡ್ತಾ ಇದ್ದಾರೆ, ಫೇಸ್ಬುಕ್ಕಲ್ಲಿ ಬರೀತಾ ಇದ್ದಾರೆ, ಅಥವಾ ಇನ್ನೇನೋ ಮಾಡ್ತಾ ಇದ್ದಾರೆ, ವಾಟ್ಸಪ್ಪಲ್ಲಿ ಬರೀತಾ ಇದ್ದಾರೆ, ಅಥವಾ ಬೇರೆಯವ್ರ ಬಗ್ಗೆ ನಿಮ್ಮ ಬಗ್ಗೆ ಹೇಳ್ತಾ ಇದ್ದಾರೆ ಅಂದಾಗ ನೀವು ಸರಿಯಿಲ್ಲ ಅಂತ ಆಯ್ತು, ಓಕೆನಾ, ರೈಟಾ? ಹಾಗಾದರೆ ನೀವೇನು ತಪ್ಪು ಮಾಡಿದ್ದೀರಾ ಅಲ್ವಾ, ಹಾಗಾದರೆ ಅದನ್ನು ತಿದ್ದಬೇಕು ತಾನೇ, ಉಲ್ಟಾ ಅವರಿಗೆ ಬೈಯುವುದಲ್ಲ. ಯಾಕೆ ಕೇಳಿಸ್ಕೊಳ್ತಾ ಇದ್ರಿ ನೀವು ಅಂದಾಗ ಎನರ್ಜಿ ಯಾವ ರೀತಿ ಬರ್ತದೆ, ಹಾಗಾದ್ರೆ ನೀವೇನು ಎನರ್ಜಿಯನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಸರೌಂಡಿಂಗಲ್ಲಿ ಯಾವ ಎನರ್ಜಿ ಇದೆ ಅಲ್ವಾ, ಹಾಗಾದ್ರೆ ಆ ಎನರ್ಜಿಯನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತಾನೆ, ಅಷ್ಟು ಕೆಟ್ಟ ಎನರ್ಜಿಯನ್ನು, ಅದಕ್ಕೋಸ್ಕರ ಅದು ಬರ್ತಾ ಉಂಟದನ್ನೇ ಕೇಳಲಿಕ್ಕೆ ನಿಮಗೆ ಅಲ್ವಾ. ಒಳ್ಳೆಯದೇ ಬರಬೇಕು, ಚೇಂಜ್ ಆಗಿ ನೀವು ಅಲ್ವಾ, ನಿಮ್ಮ ಮಾನಸಿಕ ಪರಿಸ್ಥಿತಿನ ಚೇಂಜ್ ಮಾಡ್ಕೊಳ್ಳಿ, ನಿಮ್ಮ ಕೆಲವು ಏನೆಲ್ಲ ಬಿಹೇವಿಯರ್ಸ್ ಚೇಂಜ್ ಮಾಡ್ಕೊಳ್ಳಿ ಅಲ್ವಾ, ನಿಮ್ಮ ಒಳ್ಳೆತನವನ್ನು ವೃದ್ಧಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಆಗ ನೋಡೋಣ, ಕೇಳುವಂಥದ್ದೆಲ್ಲ ಒಳ್ಳೆಯದೇ ಕೇಳಲಿಕ್ಕೆ ಸಿಗುತ್ತೆ, ನಿಮ್ಗೆ ಏನು ತೊಂದರೆ ಇಲ್ಲ, ಅವ್ರು ಏನು ಮಾಡಲ್ಲ ನಿಮಗೆ, ರೈಟ್ ತಾನೆ? ಓಕೆನಾ? ಸೊ ಇದೆಲ್ಲ ಬುದ್ಧಿ ಕಲಿಸಲಿಕ್ಕೆ ಬೇಕಾ ಕೆಲವೊಮ್ಮೆ ಬರುತ್ತೆ, ಅದಕ್ಕೋಸ್ಕರ ಯಾರು ಗಾಸಿಪ್ ಮಾಡ್ತಾರೆ, ಯಾರು ತೊಂದರೆ ಕೊಡ್ತಾರೆ, ಅವ್ರ ಬಗ್ಗೆ ಮಾತಾಡೋದಕ್ಕಿಂತಲೂ ಹೆಚ್ಚಾಗಿ ನಮ್ಮನ್ನು ನಾವೇ ಅರಿತುಕೊಳ್ಬೇಕು ಅಷ್ಟೇ. ನಾನೇ ಸರಿಯಿಲ್ಲ, ನಾನು ಏನಾದರೂ ಸರಿ ಮಾಡ್ಕೊಳ್ಬೇಕು, ಅದು ನನ್ನ ಹೆಸರಿನಲ್ಲಿ ಪ್ರಾಬ್ಲಮ್ ಇದೆಯಾ, ಅದು ನನ್ನ ಮೊಬೈಲ್ ನಂಬರಲ್ಲಿ ಪ್ರಾಬ್ಲಮ್ ಇದೆಯಾ, ನನ್ನ ಮನೆ ವಾಸ್ತುವಿನಲ್ಲಿ ಪ್ರಾಬ್ಲಮ್ ಇದೆಯಾ, ಅಥವಾ ನಾನು ಮಾಡೋ ಕೆಲಸದಲ್ಲಿ ಪ್ರಾಬ್ಲಮ್ ಇದೆಯಾ, ಏನುಂಟು? ಸೊ ಅದನ್ನು ಫೈಂಡ್ ಔಟ್ ಮಾಡಿ, ಅದನ್ನು ರಿಪೇರಿ ಮಾಡಿ, ಆನಂತರ ಏನಾಗುತ್ತೆ, ಯಾರು ಮಾತಾಡ್ತಾರೆ ಅವ್ರು ಮಾತಾಡಲ್ಲ, ಸುಮ್ಮನೆ ಆಗಿಬಿಡ್ತಾರೆ, ರೈಟಾ? ಸೊ ಇದು ಟೆಕ್ನಿಕ್ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರು ತುಂಬ ಚೆನ್ನಾಗಿ ಅದು ವರ್ಕ್ ಅಂತೂ ಆಗಿ ಆಗುತ್ತೆ. ಸುಮ್ಮನೆ ಏನೇನೋ ಮಾಡ್ಕೊಳ್ಳಿಕ್ಕೆ ಹೋಗಬೇಡ ಅಂತ ಹೇಳ್ತೇನೆ, ತುಂಬ ಸುಲಭ ಅಂತೂ ಖಂಡಿತ ಅಲ್ಲ. ನೀವೆಣಿಸ್ಬೋದು ನಿಮಗೆ ಯಾರಿಗೂ ಗೊತ್ತಾಗಲ್ಲ ನಾನೇನು ಮಾಡಿದ್ರೆ, ಅಲ್ಲಿಂದ ಯೂನಿವರ್ಸಲ್ಲಿ ಇರ್ತದಲ್ವಾ ಆ ಕ್ಯಾಮ್ರಾ, ಮತ್ತು ಅದು ರೆಕಾರ್ಡಿಂಗ್ ಬೈ ಡಿಫಾಲ್ಟ್, ಓಕೆ, ಅದು ವರ್ಕ್ ಆಗ್ತಾ ಇರ್ತದೆ, ರೈಟ್ ತಾನೆ? ಮತ್ತು ಅಸಲು ಬಡ್ಡಿ ಎಲ್ಲ ಬಂದಾಗಲೇ ಗೊತ್ತಾಗದೆ ನೀವೇನು ಮಾಡಿದ್ದೀರಾ ಅಂತ ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ. ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ. ನಂದೊಂದು, ನನ್ನ ಹೆಸರು ರೋಹನ್ ಅಂತ. ಓಕೆ. ಹಲೋ, ನಂದು ನನ್ನ ಡೇಟ್ ಆಫ್ ಬರ್ತ್ 11/11/1994. ಅಪರಾಹ್ನ 3:15 ಕೊಟ್ಟಿದ್ದೇನೆ ಮಂಗಳೂರಲ್ಲಿ. ನನ್ಗೆ ಆರೋಗ್ಯದ ಮತ್ತು ಸ್ವಲ್ಪ ಕೆಲಸದ ಬಗ್ಗೆ ನನಗೆ ಸರಿಯಾಗಿ ಆಗ್ತಾ ಇಲ್ಲ ಗುರುಜಿ. ಸಮಯ ಹೇಳಿ ಸರ್. ಸಮಯ ಸಮಯ 3:15 ಮಧ್ಯಾಹ್ನ. ಹುಟ್ಟಿದ್ದೆಲ್ಲಿ ಸರ್ ತಾವು? ಮಂಗಳೂರು. ಮಂಗಳೂರಲ್ಲಿ 11/11/1994. ಆಯ್ತು ಸರ್, ಪರವಾಗಿಲ್ಲ. ನನಗೆ ಒಂದು ಮಾತು ಹೇಳಿ ಸರ್, ನಿಮ್ಮ ಕಾಸ್ಟ್ ಯಾವ್ದು ಸರ್, ದಯವಿಟ್ಟು ಹೇಳಿ. ನಮ್ದು ಕಾಸ್ಟ್ ಇದು ಸರ್, ಕ್ರಿಶ್ಚಿಯನ್ಸ್. ಅದಕ್ಕೆ ಕೇಳಿದೆ, ಯಾಕಂದ್ರೆ ನನಗೆ ರೋಹನ್ ಎನ್ನುವ ಸರ್ ಕ್ರಿಶ್ಚಿಯನ್ ಅಲ್ಲೂ ಬರ್ತದೆ, ಹಿಂದೂ ಅಲ್ಲೂ ಬರುತ್ತೆ, ಯಾಕಂದ್ರೆ ನಾನು ಪರಿಹಾರ ಕೊಡಬೇಕಾದ್ರೆ ನಿಮಗೆ ನಾನು ಏನು ಪರಿಹಾರ ಕೊಡಲಿ, ಅದಕ್ಕೋಸ್ಕರ ಕೇಳಿದೆ. ಓಕೆ, ಅರ್ಥ ಮಾಡ್ಕೊಳ್ಳಿ ಸರ್. ಈ ಜಾತಕ ಏನು ಹೇಳಿದೆ ನೋಡಿ, ಸತಭಿಷ ನಕ್ಷತ್ರ ಕುಂಭರಾಶಿಯ ಜಾತಕ. ಈಗ ನಿಮಗೆ ಜ್ಯೋತಿಷದ ಗೊತ್ತುಂಡು ಗೊತ್ತಿಲ್ಲ, ನನಗಂತೂ ಗೊತ್ತಿಲ್ಲ, ಬಟ್ ನಿಮಗೆ 20-29 ಸೀರೀಸ್ ಇಸ್ ಅ ವೆರಿ ಡಿಫಿಕಲ್ಟಿ ಪೀರಿಯಡ್ ಅಂತ ಹೇಳ್ಬೋದು ಎಲ್ಲ ವಿಚಾರದಲ್ಲೂ ಕೂಡ. ಇದರಲ್ಲಿ ನಿಮಗೆ ನಿಮ್ಮ ಎಜುಕೇಷನ್ಗೆ ತೊಂದರೆ ಬಂದಿರ್ಬೋದು, ಫ್ರೆಂಡ್ಸ್ ಲೆವೆಲಲ್ಲಿ ತೊಂದರೆ ಬಂದಿರ್ತದೆ, ಆನಂದ ಆರೋಗ್ಯದ ಸಮಸ್ಯೆ, ನಿಮ್ಮ
ಆಗುವುದೇ ಇಲ್ಲ ಕೆಲಸ. ಸೊ ನಾನು ಸಣ್ಣ ರೆಮಿಡಿ ಹೇಳಿಕೊಡ್ತೇನೆ, ದಯವಿಟ್ಟು ಅದನ್ನು ಮಾಡ್ಕೊಳ್ಳಿ, ಖಂಡಿತ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ. ಒಂದನೇದಾಗಿ ನೋಡಿ ಏನು ಮಾಡಬೇಕಂದ್ರೆ, ಈ ರೋಹನ್ ಅನ್ನೋ ಹೆಸರು ಇದೆಯಲ್ವಾ, ಅದು ತುಂಬಾ ಮೆಂಟಲ್ ಟೆನ್ಷನ್ ಹೆಸರು ಸರ್. ಅದು ನಿಮಗೆ ಆಗುವುದಿಲ್ಲ ಅಂತ ಹೇಳಿ ಆ ಹೆಸರನ್ನ ಇಟ್ಟುಕೊಂಡಾಗ ನೋಡಿ, ಚಿಂತೆ ಇರ್ತದೆ ದೂರ ಹೋಗಬೇಕಂತ, ವಿದೇಶಕ್ಕೆ ಹೋಗಬೇಕು, ದೂರ ಹೋಗಬೇಕಂತ, ಬಟ್ ಆಗುವುದಿಲ್ಲ ತಾನೇ. ಅಥವಾ ಅಂಥ ಪರಿಸ್ಥಿತಿ, ಅದಕ್ಕೋಸ್ಕರ ಒಂದೆರಡು ರೆಮಿಡಿ ಹೇಳ್ಕೊಡ್ತೇನೆ ಮಾಡ್ಕೊಳ್ಳಿ. ಒಂದನೇದಾಗಿ ಏನು ಮಾಡಬೇಕು, ಸಾಧ್ಯ ಆದರೆ ಸೋಮವಾರ ಸೋಮವಾರ ದಿವಸ ಸ್ವಲ್ಪ ಬೆಳ್ತಿಕೆಯನ್ನು ದಾನ ಮಾಡಿ, ಅಥವಾ ಅನ್ನದಾನ ಮಾಡಿ. ಎಲ್ಲಿಯಾದರೂ ಕೂಡ ನಿಮ್ಮ ಟೆಂಪಲ್ನಲ್ಲೇ ಮಾಡಿದರೂ ಕೂಡ ಪರವಾಗಿಲ್ಲ. ಒಳ್ಳೆ ಚರ್ಚಲ್ಲಿ ಹೋಗಿ ಮಾಡ್ತೀರಾ, ಅಲ್ಲಿ ತಗೊಳ್ತಾರಾ, ಅಲ್ಲೇನೋ ಅನ್ನದಾನ ಮಾಡೋ ಕ್ರಮ ಇದೆಯಾ ಗೊತ್ತಿಲ್ಲ ನನಗೆ, ಬಟ್ ಅದು ಇದ್ದರೆ ಅದನ್ನು ಮಾಡ್ಕೊಳ್ಳಿ. ಸೋಮವಾರ ದಿವಸ ಇದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಎರಡನೇ ರಿಸಲ್ಟ್ ಏನು ಮಾಡುತ್ತಂದರೆ, ಪ್ರತಿದಿನ ಬೈಬಲನ್ನು ಓದಬೇಕು. ಎಷ್ಟು ಬಾರಿ ಓದ್ತೀರಾ ಸರ್ ನೀವು? ಅಥವಾ ಮತ್ತೆ ವಾರಕ್ಕೊಮ್ಮೆ ರಿಸಲ್ಟ್ ಬಂದಿರ್ತದೆ? ಅದನ್ನು ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಸಂಜೆ ಪ್ರತಿ ಬಾರಿ ಓದ್ತಾ ಹೋಗ್ಬೇಕು ನೀವು. ಬೈಬಲನ್ನು ಹತ್ತಿರನೇ ಇಟ್ಕೋಬೇಕು ನೀವು, ರೈಟಾ? ಅದನ್ನು ಯಾವಾಗ ನೋಡಿದ್ರು ಕೂಡ ಓದ್ತಾ ಇರಬೇಕು ಬೈಬಲನ್ನು. ಅದು ಎಷ್ಟು ಪೇಜ್ ಸಾಧ್ಯ ಉಂಟು ಅಷ್ಟು ಪೇಜ್ ಓದ್ತಾ, ಯಾವಾಗ ಇದನ್ನು ಓದ್ತೀರಾ ಆ ಮೂಮೆಂಟಲ್ಲಿ ಮಾತ್ರ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಇದ್ದಂಥ ಆಬ್ಸ್ಟಕಲ್ ದೂರ ಆಗುತ್ತೆ, ಆರೋಗ್ಯದ ವಿಚಾರದ ಆಬ್ಸ್ಟಕಲ್ ದೂರ ಆಗುತ್ತೆ. ಅನ್ಯತ್ತು ದೂರ ಆಗಲ್ಲ, ನನಗಂತೂ ಗೊತ್ತಿಲ್ಲ ಸರ್ ಏನು ಮಾಡ್ತೀರಿ. ಸೊ ಅದನ್ನು ಮಾಡ್ಕೊಳ್ಳಿ. ಆನಂತರ ನಿಮ್ಮ ಬಾಯಲ್ಲಿ ಯಾವತ್ತಿದ್ರು ಕೂಡ ಯೇಸುದೇವ ಎನ್ನುವಂಥ ವರ್ಡ್ ಇದೆಯಲ್ಲೋ, ಅದು ಯಾವತ್ತು ಮನಸ್ಸಲ್ಲಿ ಸುತ್ತಾ ಇರಬೇಕು ನೀವು. ಯೇಸುದೇವ ಬೇರೆ ಯಾರು ನನ್ನನ್ನು ರಕ್ಷಣೆ ಮಾಡಿ, ನೀನು ರಕ್ಷಣೆ ಮಾಡಬೇಕಪ್ಪ. ಯೇಸುದೇವ 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 ಯೇಸು. ಸೊ ಇದನ್ನು ಜಪ ಮಾಡ್ತಾ ಬನ್ನಿ ಸರ್, ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತೇನೆ. ನೋಡಿ ಲೈಫಲ್ಲಿ ಏನು ಚೇಂಜಸ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ನೀವೇನು ಮಾಡ್ತೀರಾ, ಎಲ್ಲ ಧರ್ಮಗ್ರಂಥ ಎಲ್ಲ ಇದೆ, ಈಗ ನಮ್ಮ ನಿಮ್ಮಲ್ಲಿ ಅಂತಲ್ಲ ನಮ್ಮಲ್ಲಿ ಕೂಡ ಹಾಗೇನೆ. ಭಗವದ್ಗೀತೆ ಎಲ್ಲ ಇರ್ತದೆ, ಯಾರೂ ಓದುವುದಿಲ್ಲ, ಅದು ಬೇಕಂದ್ರೂ ಕೂಡ ಓದುವುದಿಲ್ಲ, ಪಕ್ಕದಲ್ಲಿ ಹಾಕಿರ್ತಾರೆ. ನೀವು ಕೂಡ ಅಷ್ಟೇ, ಅದು ಆದಿತ್ಯವಾರ ಬಂತು ಅಲ್ಲಿಂದ ತೆಗ್ದಿರಿ ಚರ್ಚಿಗೆ ಹೋಗುವಾಗ, ಓಕೆ. ಇನ್ನು ಅನ್ಯತ ನಿಮಗೆ ಅದು ಬೇಕಾಗಿಲ್ಲ ಅಂತ ಪರಿಸ್ಥಿತಿ. ಬಟ್ ಅದನ್ನು ಅದು ಯಾಕೆ ಕೊಟ್ಟಿರ್ತಾರೆ, ಪ್ರತಿದಿನ ಓದಬೇಕಂತ, ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಸಂಜೆ ಓದ್ತಾ ಹೋಗಬೇಕು, ನಾಲೆಜನ್ನು ಪಡ್ಕೊಳ್ಬೇಕು ಅದರಲ್ಲಿ ಏನು ಬರ್ದಿದ್ದಾರೆ ಅಂತ. ಅದನ್ನು ಇಟ್ಕೊಂಡಾಗ ಏನಾಗಿದೆ, ನಿಮ್ಮ ಸಮಸ್ಯೆ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ಮಾಡಿ ನೋಡಿ ರೋಹನ್ ಅವರೇ, ಆಗುದಿಲ್ಲ ಅಂದರೆ ಮತ್ತೆ ಹೇಳಿ ನನಗೆ, ಒಳ್ಳೇದಾಗಲಿ ಸರ್, ಓಕೆನಾ? ಹೌದೌದು, 29 ವಯಸ್ಸಿನವರೆಗೆ. ಆನಂತರ ಚೇಂಜ್ ಆಗುತ್ತೆ, ಆನಂತರ 30 ಬಂದ ನಂತರ ಅದರ ಒಂದು ಸಿಚುವೇಶನ್ ಚೇಂಜ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ರೈಟಾ? ಓಕೆ, ಒಳ್ಳೇದಾಗಲಿ ಸರ್, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು. ಓಕೆ ರೈಟ್, ಬಂದ್ಬೇಡ. ಸೊ ಏನಪ್ಪ ಪರಿಹಾರ ಮಾಡಿ, ಕುಂಭರಾಶಿ ಕುಂಭಲಗ್ನ ಗೊತ್ತಾಯ್ತೀಗ, ರೈಟ್ ತಾನೆ? ಸೊ ಇದನ್ನೆಲ್ಲ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಕೆಲವೆಲ್ಲ ಟೆಕ್ನಿಕ್ಸನ್ನು ಹೇಳಿಕೊಟ್ಟಿದ್ದೇನೆ, ಅದಕ್ಕೋಸ್ಕರ ಯಾರಾದರೂ ನಿಮ್ಮ ಬಗ್ಗೆ ಗಾಸಿಪ್ ಮಾಡ್ತಾ ಇದ್ದಾರೆ, ತೊಂದರೆ ಕ್ರಿಯೇಟ್ ಆಗ್ತಾ ಉಂಟು, ಅಲ್ಲಿಂದ ತೊಂದರೆ ಬರ್ತಾ ಉಂಟು. ನಾನು ಬ್ಯಾಂಕಲ್ಲಿ ನಾನು ಲೋನ್ ತೆಗೆದಿದ್ದೇನೆ, ಲೋನ್ ತೆಗೆದು ಅದನ್ನು ಕಟ್ಟಲಿಲ್ಲ, ಅವರು ಬಂದು ನನಗೆ ಇರಿಟೇಟ್ ಮಾಡ್ತಾ ಇದ್ದಾರೆ. ಯಾರು ಸರ್ ಇಲ್ಲ, ನಾವೇ ಸರಿ ಇಲ್ಲ ತಾನೆ, ಬ್ಯಾಂಕಿನವ್ರು ಏನು ಮಾಡಲಿ, ಅಲ್ವಾ? ಯಾಕೆ ಕಟ್ಟಲಿಲ್ಲ ನೀವು? ಹಾಗಾದರೆ ಕಟ್ಟದೇ ಆಗುವುದಿಲ್ಲ ತಾನೆ, ಹಾಗಾದ್ರೆ ಏನು ಸಮಸ್ಯೆ ಕ್ರಿಯೇಟ್ ಮಾಡ್ಕೊಂಡಿದ್ದೀರಿ? ಯಾಕೆ ನಿಮಗೆ ಹಣ ಬರ್ತಾ ಇಲ್ಲ, ಯಾಕೆ ಯೂನಿವರ್ಸ್ ನಿಮಗೆ ಸಹಾಯ ಮಾಡ್ತಾ ಇಲ್ಲ, ಹಾಗಾದ್ರೆ ಯಾರಿಗೂ ಉಪದ್ರ ಕೊಡ್ತಾ ಇದ್ದೀರಾ, ರೈಟಾ? ನಿಮ್ಮ ನಡವಳಿಕೆ ಸರಿ ಇಲ್ಲ ಅಂತಾಯಿತು, ಎನರ್ಜಿಯನ್ನು ಬ್ಯಾಡ್ ಆಗಿ ಕ್ರಿಯೇಟ್ ಮಾಡ್ಕೊಂಡಿದ್ದೆ, ಅದಕ್ಕೋಸ್ಕರ ಇಂಥ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ. ಇಲ್ಲಾಂದರೆ ಲೋನ್ ಯಾರು ಮಾಡ್ತಾರಲ್ವಾ, ಅದು ಯೂನಿವರ್ಸಿಂದ ಕನೆಕ್ಷನ್ ಬಂದಿರ್ತದೆ, ಲೋನ್ ಮಾಡ್ತೀರಾ, ಕಟ್ಟಲಿಕ್ಕೆ ಕೂಡ ನಿಮಗೆ ಅಲ್ಲಿಂದಲೇ ಹಣ ಬಂದಿರುತ್ತೆ, ನೀವು ಕಟ್ಟಿಯೇ ಕಟ್ತೀರಾ, ನಿಮಗೇನು ಸಮಸ್ಯೆ ಆಗಲ್ಲ, ರೈಟ್ ತಾನೇ? ಒಂದು ವೇಳೆ ಅದು ಆಗ್ತಾ ಇಲ್ಲ ಅಂದಾಗ ನಿಮ್ಮಲ್ಲೇನೋ ಐಬು ಇದೆ, ನಿಮ್ಮಲ್ಲೇನೋ ಸಮಸ್ಯೆ ಇದೆ. ಸೊ ಸರಿ ಮಾಡ್ಕೊಳ್ಬೇಕು ತಾನೇ, ರಿಪೇರಿ ಮಾಡಬೇಕು ತಾನೇ, ಫೈಂಡ್ ಔಟ್ ಮಾಡಬೇಕು ಅದನ್ನು. ನನ್ನ ಕೆಲಸದಲ್ಲಿ ಸಮಸ್ಯೆ ಇದೆಯಾ, ಕಾರ್ಯಕ್ಷೇತ್ರದಲ್ಲಿ ಸಮಸ್ಯೆ ಕ್ರಿಯೇಟ್ ಮಾಡ್ತಾ ಇದ್ದೀನ, ಮನೆಯಲ್ಲಿ ಮಾಡ್ತಾ ಇದ್ದೀನ, ತಂದೆಗೆ ಮಾಡ್ತಾ ಇದ್ದೀನ, ತಾಯಿಗೆ ಮಾಡ್ತಾ ಇದ್ದೀನ, ಹೆಂಡತಿಗೆ ಮಾಡ್ತಾ ಇದ್ದೀನ, ಗಂಡನಿಗೆ ಸಮಸ್ಯೆ ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಯಾರಿಗೆ ಮಾಡ್ತಾ ಇದ್ದೀರಾ? ಸೊ ಅದರಿಂದ ನೀವು ಹೊರಬರಲಿಕ್ಕೆ ಪ್ರಯತ್ನ ಮಾಡಬೇಕಾಗುತ್ತೆ. ಆ ನಂತರ ಹೋಗಿ ನೋಡಿ ಲೈಫಲ್ಲಿ, ಅಲ್ವಾ? ಇಲ್ಲಾಂದರೆ ನೀವು ಯಾರಿಗಾದರೂ ಮೋಸ ಮಾಡೋದೇ ನಿಮ್ಮ ಕೆಲಸ ಆಯಿತು, ಈಗ ಮತ್ತೆ ಹೇಳ್ತಾ ಇರ್ತಾರಲ್ಲ, ಕೇಳಿಸ್ಕೊಳ್ಳಿ ಈಗ, ಓಕೆನಾ? ಬೇರೆ ಏನು ಮಾಡೋಕ್ಕಾಗಿಲ್ಲ, ನಿಮ್ಮ ಕೆಲಸನೇ ಅದೇ, ಯಾರಿಗೋ ಮೋಸ ಮಾಡಬೇಕು, ಯಾರಿಗೋ ಯಾರ್ದೋ ಹಣವನ್ನು ತಿಂದು ಹಾಕಬೇಕು, ಇಂಥದ್ದೆಲ್ಲ ಮೆಂಟಾಲಿಟಿ ಇದ್ದಾಗ ಮತ್ತೆ ನಿಮ್ಮನ್ನು ಯೂನಿವರ್ಸ್ ಕೂಡ ರಕ್ಷಣೆ ಮಾಡಲ್ಲ. ಸೊ ಇದರಿಂದೆಲ್ಲ ಹೊರಬರಬೇಕಾದ ಅನಿವಾರ್ಯ. ಯಾಕಂದ್ರೆ ಯೂನಿವರ್ಸ್ ಏನು ಮಾಡುತ್ತೆ ಅಂದರೆ, ನಿಮ್ಮಲ್ಲಿ ಆ ರೀತಿಯಾದ ಒಂದು ಎನರ್ಜಿಯನ್ನು ನೀವು ಕ್ರಿಯೇಟ್ ಮಾಡಿಕೊಂಡಾಗ ಅದು ಡೈರೆಕ್ಟಾಗಿ ಕನೆಕ್ಷನಲ್ಲಿ ಇರ್ತದೆ, ರೈಟ್ ತಾನೆ? ಡೈರೆಕ್ಟ್ ಕನೆಕ್ಷನ್, ಏನು ಸಮಸ್ಯೆ ಇಲ್ಲ. ಓಕೆ, ಈಗ ನೀವು ನನ್ನನ್ನೇ ನೋಡಿ, ನಾನೇನು ಮಾಡ್ತೇನೆ, ನಾನು ಈಗ ಒಂದು ಟಿ ವಿಯಲ್ಲಿ ಪ್ರೋಗ್ರಾಮ್ ಕೊಡುವ, ಈಗ 10 ವರ್ಷದಿಂದ ಪ್ರೋಗ್ರಾಮ್ ಕೊಡ್ತಾ ಇದ್ದೇನೆ, ಈಗ ಬರುವ ಆಗಸ್ಟ್ ಬಂದಾಗ, ಬರುವ ಜುಲೈ ಬಂದಾಗ 10 ವರ್ಷ ಕಂಪ್ಲೀಟ್ ಆಗುತ್ತೆ, 11 ವರ್ಷಕ್ಕೆ ಹೋಗ್ತೇನೆ, ರೈಟಾ? ಇಷ್ಟು ವರ್ಷ ಪ್ರೋಗ್ರಾಮ್ ಕೊಡ್ತಾ ಇದ್ದೇನೆ ಅಂದಾಗ ಯಾವತ್ತೂ ಕೂಡ ಯಾವುದನ್ನು ಬರೆದುಕೊಂಡು ಬಂದಿರುವುದಿಲ್ಲ, ರೈಟ್ ತಾನೆ? ಆನಂತರ ಯಾವ ಪಾಯಿಂಟನ್ನು ಬರೀಬೇಕು, ಯಾವ ಪಾಯಿಂಟ್ ಮಾತಾಡಬೇಕನ್ನು ಯಾವುದೂ ಇಲ್ಲ ನನ್ನ ಹತ್ರ. ಓಕೆ, ಅಲ್ಲಿಂದ ಇಲ್ಲಿವರೆಗೆ ಕೂಡ ನಾನು ಬರೆದು ತಂದದ್ದೇ ಇಲ್ಲ. ರ್ಯಾರ್, ಕೆಲವೊಮ್ಮೆ ತುಂಬ ರ್ಯಾರ್ ಆಗಿ ಕೆಲವು ಪಾಯಿಂಟ್ಸ್ಗಳನ್ನು ಬರ್ತಂದ್ರು, ಅದು ಬಿಟ್ಟರೆ ಬೇರೆ ಯಾವ್ದು. ಯಾಕೆ, ಇನ್ನಿಂದ ಡೈರೆಕ್ಟಲ್ಲಿ ಕನೆಕ್ಷನ್ ಆದಾಗ ಅವನು ಹೇಳಿಕೊಡ್ತಾನೆ ನೀನೇನು ಮಾತಾಡಬೇಕಂತ, ರೈಟ್? ಅಲ್ಲಿಂದ ಬಂದಿರ್ತದೆ ನಾನೇನು ಮಾತಾಡಬೇಕಂತ. ಸೊ ಅದನ್ನೇ ಮಾತಾಡಿರ್ತೇನೆ, ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿದೆ. ಇದು ನನಗಂತಲ್ಲ, ಎಲ್ರಿಗೂ ಇದು ಆಗುವಂಥದ್ದು. ಎಲ್ಲರೂ ಕೂಡ ಅಲ್ಲಿ ಕನೆಕ್ಷನ್ ಆದಾಗ ಅಲ್ಲಿ ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಅವನೊಬ್ಬನಿದ್ದಾನೆ, ಎಲ್ಲ ನೋಡ್ತಾನೆ ಅಂತ, ಎಲ್ಲ ನಿಮ್ಮನ್ನು ಸುಮ್ಮನೆ ಅಂತೂ ಇಲ್ಲಿಗೆ ಭೂಮಿಗೆ ತಂದಿಲ್ಲ, ಅವನಿಗೆ ಜವಾಬ್ದಾರಿ ಇದೆ ನಿಮ್ಮನ್ನು ಸಾಕಬೇಕಂತ, ನಿಮಗೆ ಕಷ್ಟ ಕೊಡು. ಬಟ್ ಕಷ್ಟ ಯಾಕೆ ಬರ್ತಾ ಉಂಟು ಅದರ ಬಗ್ಗೆ ಗಮನ ಕೊಡಿ. ನೀವೇನು ತೊಂದರೆ, ನೀವೇನು ಸಮಸ್ಯೆ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಬಿಹೇವಿಯರ್ ಹೇಗುಂಟು, ಯಾರಿಗೆ ತೊಂದರೆ ಕೊಡ್ತಾ ಇದ್ದೀರಾ, ನಿಮ್ಮ ಮನೆ ಹೇಗುಂಟು, ವಾಸ್ತು ಪ್ರಕಾರ ಹೇಗೆ ಮಾಡ್ಕೊಂಡಿದ್ದಾರೆ, ಇದೆಲ್ಲವೂ ಕೂಡ ಗೊತ್ತಾಗಬೇಕು ನಿಮ್ಗೆ. ಆನಂತರ ಹೋಗಿ ಒಳ್ಳೆ ರಿಸಲ್ಟ್ ಅಂತೂ ನಿಮ್ಮ ಪಾಲಿಗೆ 100% ಬಂದೇ ಬರುತ್ತೆ, ರೈಟ್ ತಾನೆ? ಓಕೆನಾ? ಇನ್ನು ಮೀನಲ್ಲ